हरि ओम परम गुरुभ्यो नमः हरि ओम श्रीमदानंद तीर्थ भगवत पादाचार्य गुरुभ्यो नमः हरि ओम श्रीमद्वायु हनुमद् भीम मध्वांतर्गत रामकृष्ण वेद व्यासात्मक श्री लक्ष्मी हयग्रीवाय नमः हरि वो करोतु मम कल्याणं हरि हयमुखाभिदः गुरुश्च मध्वनामा मे वरदोस्तु निरंतरम् आपादमौलिपर्यन्तं गुरुणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः अभ्रमं भंगरहितं अजडं विमलं सदा आनंदतीर्थमतुलं भजे तापत्रयापहं मिथ्या सिद्धांत दुर्ध्वांत विध्वंसन विचक्षणः जयतीर्थाख्य तरणी भासतां नो हृदंबरे अर्तिकल्पित कल्पोयं प्रत्यर्तिगज केसरी व्यासतीर्थ गुरुर्भूयाद् अस्मदिष्टार्थ सिद्धये दुर्वादिध्वान्तरवये वैष्णवेन्दीवरेन्दवे श्री राघवेन्द्र गुरवे नमो अत्यंत दयालवे हरिः वो ಟೀಕಾಕೃತ್ಪಾದರ ಆರಾಧನಾ ಮಹೋತ್ಸವದ ಪೂರ್ವಭಾವಿಯಾಗಿ ಅವರ ಗ್ರಂಥಗಳ ಚಿಂತನೆಯನ್ನು ಮಾಡುವ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. 18 ಆಚಾರ್ಯರ ಗ್ರಂಥಗಳಿಗೆ ಟೀಕೆಯನ್ನು ರಚನೆ ಮಾಡಿಕೊಟ್ಟಿದ್ದಾರೆ ಟೀಕಾಕೃತ್ಪಾದರು. ಇನ್ನು 3 ಸ್ವತಂತ್ರ ಗ್ರಂಥಗಳನ್ನು ಬರೆದಿದ್ದಾರೆ, ಒಟ್ಟು 21 ಗ್ರಂಥ. ಆ 18 ಟೀಕಾ ಗ್ರಂಥಗಳಲ್ಲಿ ತತ್ವಸಂಖ್ಯಾನ ಅನ್ನತಕ್ಕಂತಹ ಆಚಾರ್ಯರ ಒಂದು ಪ್ರಕರಣ ಗ್ರಂಥದಲ್ಲಿ ಟೀಕಾಕೃತ್ಪಾದರು ಯಾವ ರೀತಿಯಲ್ಲಿ ಆಚಾರ್ಯರ ಅಭಿಪ್ರಾಯವನ್ನು ನಮಗೆ ನಿರೂಪಣೆ ಮಾಡಿಕೊಟ್ಟಿದ್ದಾರೆ ಅನ್ನತಕ್ಕಂತಹ ವಿಷಯವನ್ನು ಕಳೆದ 2 ದಿವಸಗಳಿಂದ ಕಿಂಚಿತ್ತು ಚಿಂತನೆ ಮಾಡಿದ್ದೇವೆ. ಟೀಕಾರಾಯರ ಗ್ರಂಥಗಳೆಲ್ಲ ಪಾಠಕ್ರಮದಲ್ಲಿ ಓದಬೇಕಾಗಿರ್ತಕ್ಕಂತಹ ಗ್ರಂಥಗಳವೆಲ್ಲ ಅವೆಲ್ಲ ಉಪನ್ಯಾಸದಲ್ಲಿ ಸಮಗ್ರವಾಗಿ ಹಂಗೆ ಹೇಳೋಕ್ಕಾಗೋದಿಲ್ಲ, ಹೇಳಿದ್ರೆ ಅರ್ಥನೂ ಆಗೋದಿಲ್ಲ. ಆದರೆ ಅವರ ಆರಾಧನಾ ಸಂದರ್ಭದಲ್ಲಿ ಅವರು ಮಾಡಿರ್ತಕ್ಕಂತಹ ಉಪಕಾರ ಕಿಂಚಿತ್ತಾದರೂ ನಮ್ಮ ಶ್ರೋತ್ರೇಂದ್ರಿಯದ ಮೇಲೆ ಬಿದ್ದಿರಲಿ ಎನ್ನೋ ಉದ್ದೇಶದಿಂದ ಕೆಲವು ಅವರು ಮಾಡಿರ್ತಕ್ಕಂತಹ ಉಪಕಾರವನ್ನು ಚಿಂತನೆ ಮಾಡ್ತಾ ಇರೋದೇ ಹೊರತು ಇಷ್ಟೇ ಅಂತ ತಿಳಿಬೇಡ್ರಿ. ಗುರುಗಳ ಮುಖಾಂತರ ಅಧ್ಯಯನ ಮಾಡಿ ಬಹಳ ಅದರ ಉಪಯೋಗವನ್ನು ಪಡೀಬೇಕು ಎಲ್ಲರೂ ಕೂಡ, ಯೋಗ್ಯ ಅಧಿಕಾರಿಗಳು. ವಿಷ್ಣುತತ್ವ ನಿರ್ಣಯ ಅನ್ನತಕ್ಕಂತಹ ಗ್ರಂಥಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ತತ್ವಸಂಖ್ಯಾನದಲ್ಲಿ ಇನ್ನೊಂದು ಮುಖ್ಯವಾದ ವಿಷಯವನ್ನು ಹೇಳುತ್ತಾರೆ ಟೀಕಾಕೃತ್ಪಾದರು. ಅದನ್ನು ಮೊದಲು ಚಿಂತನೆ ಮಾಡಿ ಆಮೇಲೆ ಇವತ್ತು ವಿಷ್ಣುತತ್ವ ನಿರ್ಣಯದಲ್ಲಿ ಕೆಲವು ವಿಷಯಗಳನ್ನು ಚಿಂತನೆ ಮಾಡೋಣ. ಎಲ್ಲ ಗ್ರಂಥಗಳು ಅತ್ಯದ್ಭುತವಾದ ಗ್ರಂಥಗಳು, ಟೀಕಾರಾಯರ ಗ್ರಂಥಗಳು. ಯಾವುದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡ್ರೂ ಅದು ತುಂಬ ಚೆನ್ನಾಗಿರುತ್ತೆ. ತತ್ವಸಂಖ್ಯಾನದಲ್ಲಿ
ತತ್ವಗಳ ಬಗ್ಗೆ ಪರಿಚಯ ಅದು. ತತ್ವಗಳು ಎಷ್ಟಿದೆ, ಯಾವ್ಯಾವುದು, ಏನೇನು, ಎಷ್ಟು ತತ್ವ ಇದೆ ಜಗತ್ತಿನಲ್ಲಿ ಅಂತೆಲ್ಲ ತತ್ವಗಳ ಬಗ್ಗೆ. ತತ್ವಗಳೇ ಸತ್ಯವಾದ ಪದಾರ್ಥ ಅಂತ ಅಷ್ಟೇ, ಇನ್ನೇನಿಲ್ಲ, ಇದೆಲ್ಲ ತತ್ವಗಳೇ ನಮ್ಮಲ್ಲಿ. ಅಚೇತನ ಪದಾರ್ಥಗಳು ಅಂತ ಕರೀತಾರೆ, ಅನಿತ್ಯ ಅಚೇತನ ಪದಾರ್ಥಗಳು ಅಂತ ಕರೀತಾರೆ. ಅದರಲ್ಲೆಲ್ಲ ವಿಭಾಗ ಇದೆ. ಈ ಆಚಾರ್ಯರು ಏನು ಮಾಡಿದ್ದಾರೆ, ತತ್ವವನ್ನು ನಾನು ನಿನ್ನೆ ಹೇಳಿದಂಗೆ ಸ್ವತಂತ್ರ ಅಸ್ವತಂತ್ರ ಅಂತ ಬ್ರಾಡ್ ಹೆಡ್ಡಿಂಗ್ ಮಾಡಿಬಿಟ್ಟು, ಸ್ವತಂತ್ರ ತತ್ವ ಭಗವಂತ, ಭಗವಂತನನ್ನು ಬಿಟ್ಟು ಉಳಿದ ಎಲ್ಲ ತತ್ವಗಳು ಅಸ್ವತಂತ್ರ ತತ್ವಗಳು, ಈ ಅಸ್ವತಂತ್ರ ತತ್ವದಲ್ಲಿ ಅನೇಕ ವಿಭಾಗಗಳಿದೆ, ಅಂದರೆ ಸಬ್ ಡಿವಿಷನ್ ಇದೆ ಅದರಲ್ಲಿ ಅಂತ ಹೇಳಿ, ಚೇತನ ಚೇತನ, ಇದು ಭಾವಾಭಾವ, ಚೇತನ ಚೇತನ, ನಿತ್ಯಾನಿತ್ಯ, ಹೀಗೆಲ್ಲ ಮಾಡಿದ್ದಾರೆ. ಇದರ ಮೇಲೆ ಕೆಲವರು ಪ್ರಶ್ನೆ ಮಾಡಿದ್ರು ನಮ್ಮನ್ನು, ಹಿಂಗೆ ಯಾಕೆ ಮಾಡಬೇಕು, ನೀವು ಮಾಡ್ದಂಗೆ ಯಾಕೆ ಮಾಡಬೇಕು, ನಾವು ತತ್ವವನ್ನು ನಿತ್ಯಾನಿತ್ಯ ಅಂತ ಮಾಡ್ತೀವಿ, ಆಮೇಲೆ ಚೇತನ ಚೇತನ ಅಂತ ಮಾಡ್ತೀವಿ, ಆಮೇಲೆ ಭಾವಾಭಾವ ಅಂತ ಮಾಡ್ತೀವಿ, ಆಮೇಲೆ ಸ್ವತಂತ್ರ ಅಸ್ವತಂತ್ರ ಅಂತ ಮಾಡ್ತೀವಿ. ಹಾಗೂ ಮಾಡ್ಬೋದಲ್ವಾ? ಹಾಗಾಗಿ ನೀವು ಮಾಡ್ದಂಗೆ ಯಾಕೆ ಮಾಡಬೇಕು ಅಂತ ನಮ್ಮ ಮೇಲೆ ಒಂದು ಪ್ರಶ್ನೆ ಮಾಡಿದ್ರು ಅವರು, ಬೇರೆಯವರೆಲ್ಲ. ಮಧ್ವರಾಯರು ಮಾಡಿದ್ದೇ ಸರಿ ಅಂತ ನೀವು ಯಾಕೆ ವಾದಿಸ್ತೀರಾ? ಈ ಥರನೂ ತತ್ವಗಳನ್ನು ವಿಂಗಡಣೆ ಮಾಡಿ ಅದನ್ನು ಚಿಂತನೆ ಮಾಡೋಕ್ಕೆ ಬರುತ್ತಲ್ಲ ಅಂತ ಒಂದು ಪ್ರಶ್ನೆ. ಟೀಕಾಕೃತ್ಪಾದರು ಬರೀತಾರೆ ಅದಕ್ಕೆ ಉತ್ತರ, ಯಾಕೆ ನಾವು ಮಧ್ವರಾಯರು ಮಾಡಿರ್ತಕ್ಕಂತಹ ವಿಭಾಗನೇ ಶ್ರೇಷ್ಠ ಅಂತ ಹೇಳ್ತೀವಿ ಅಂದರೆ, ನಮಗೊಂದು ಬೆನಿಫಿಟ್ ಇದೆ. ಬೇರೆಯವರು ಮಾಡಿರ್ತಕ್ಕಂತಹ ವಿಭಾಗಕ್ಕಿಂತ ನಮ್ಮ ಗುರುಗಳು ಮಾಡಿರ್ತಕ್ಕಂತಹ ವಿಭಾಗ ಅಂಗೀಕಾರ ಮಾಡಿದ್ರೆ ಒಂದು ಬೆನಿಫಿಟ್ ಇದೆ. ಅದಕ್ಕೋಸ್ಕರ ನಾವು ನಮ್ಮದು ಶ್ರೇಷ್ಠ ಅಂತ ಹೇಳ್ತಾ ಇರೋದು. ಇಷ್ಟು ದಿಟ್ಟ ಉತ್ತರವನ್ನು ಕೊಟ್ಟಿರತಕ್ಕಂತಹ ಗುರುಗಳು ಟೀಕಾಕೃತ್ಪಾದರು. ಟೀಕಾಕೃತ್ಪಾದರ ಗ್ರಂಥಗಳನ್ನು ಓದ್ದವರಿಗೆ ಮಧ್ವಸಿದ್ಧಾಂತ ಚೆನ್ನಾಗಿ ಪ್ರೂವ್ ಮಾಡುವಂಥ ಕೆಪ್ಯಾಸಿಟಿ ಬಂದ್ಬಿಡುತ್ತೆ. ಆಚಾರ್ಯರ ಗ್ರಂಥಗಳನ್ನು ಓದಿದ್ರೆ ನಮಗೆ ಅರ್ಥ ಆಗತ್ತೆ, ಟೀಕಾರಾಯರ ಗ್ರಂಥಗಳು ಓದಿದ್ರೆ ಇನ್ನೊಬ್ಬರ ಮುಂದೆ ಅದನ್ನು ಸಮರ್ಥನೆ ಮಾಡೋಕ್ಕೆ ಶಕ್ತಿ ಬಂದ್ಬಿಡುತ್ತೆ. ಯಾಕೆಂದರೆ ಅಷ್ಟು ವಿಸ್ತಾರವಾಗಿ ಬರೆದು ಬಿಡ್ತಾರೆ ಟೀಕಾರಾಯರು. ಆಚಾರ್ಯರ ಗ್ರಂಥ ಓದಿದ್ರೆ ಅದೇನಾನ ಅವನು ಅದರ ಮೇಲೆ ಪ್ರಶ್ನೆ ಕೇಳಿದ್ರೆ ಆಚಾರ್ಯರು ಹೇಳಿರ್ತಾರೆ, ಅದನ್ನು ತೆಕ್ಕೊಳ್ಳೋಕ್ಕೆ ಬರಲ್ಲ ನಮಗೆ. ಟೀಕಾರಾಯರು ಅಲ್ಲಿರೋ ವಿಷಯವನ್ನು ತೆಗೆದು ಹೆಂಗೆ ಹೇಳೋದು ಅಂತ ಮೆಥಡ್ ತೋರಿಸ್ತಾರೆ, ಅದರಿಂದ ನಮಗೆ ಈಸಿ ಆಗ್ಬಿಡುತ್ತೆ. ಹಾಗಾಗಿ ಈಗ ನೋಡಿ, ನಾನು ನಿನ್ನೆ ಮೂಸಂಬಿ ಹಣ್ಣಿನ ಉದಾಹರಣೆ ಕೊಟ್ಟೆ. ಮೂಸಂಬಿ ಅದು ತಾಯಿ ಸುಲ್ ಕೊಡ್ತಾಳೆ ಮಗುಗಲ್ವಾ, ಅವಳು ಹೊಸದಾಗಿ ಅದರಲ್ಲಿ ಏನೋ ಒಂದು ಸಿಹಿ ಗಿಹಿ ಏನು ಇಡಲ್ಲ ತಾಯಿ. ಮೂಸಂಬಿಲಿ ಮೊದಲೇ ಇರುತ್ತೆ ಅದು ಸಿಹಿ ಅನ್ನೋದು. ಆ ಮೊದಲೇ ಇದ್ದ ಸಿಹಿಯನ್ನು ಮಗುವಿಗೆ ಸುಲಭವಾಗಿ ಸಿಗೋ ಹಂಗೆ ಮಾಡಿಕೊಡ್ತಾಳೆ ಅಷ್ಟೇ ತಾಯಿ. ತಾಯಿ ಅದರಲ್ಲಿ ಸ್ವೀಟ್ ತುಂಬಿದ್ಲು ಅಂತೇನಿಲ್ಲ ಮೂಸಂಬಿಲಿ. ಆ ಇರೋ ಸಿಹಿನ ಮಗು ಆಸ್ವಾದನೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಲು. ಹಾಗೆ ಟೀಕಾರಾಯರು ಹೊಸದಾಗಿ ಏನು ಹೇಳೋದಿಲ್ಲ, ಆಚಾರ್ಯರು ಹೇಳಿರ್ತಕ್ಕಂಥದ್ದನ್ನೇ ನಮಗೆ ಅರ್ಥ ಆಗೋ ಹಾಗೆ ಬಿಡಿಸಿ ಹೇಳ್ತಾರೆ ಅಷ್ಟೇ ಟೀಕಾಕೃತ್ಪಾದರು. ಇದೆಲ್ಲ ಆಚಾರ್ಯರು ಇಲ್ಲಿ ಹೇಳಿದ್ದಾರೆ, ಇದೆಲ್ಲ ಆಚಾರ್ಯರು ಇಲ್ಲಿ ಹೇಳಿದ್ದಾರೆ ಅಂತ ಅವರೇ ತೋರಿಸ್ತಾರೆ. ಒಂದೊಂದು ಸೆಂಟೆನ್ಸ್ ಅಲ್ಲ, ಒಂದೊಂದು ವರ್ಡ್ ಅಲ್ಲ, ಒಂದೊಂದು ಅಕ್ಷರದಲ್ಲಿ ಸೂಚಿಸುತ್ತಾರೆ ಶ್ರೀಮದ್ ಆಚಾರ್ಯರು. ಎಷ್ಟೋ ಜನ ಆಕ್ಷೇಪ ಮಾಡಿದ್ರು, ನೀವಿಷ್ಟುದ್ದ ಕತೆ ಹೇಳಿದಿರಲ್ಲ ಟೀಕಾರಾಯರೇ, ಇದೆಲ್ಲ ನಿಮ್ಮ ಗುರುಗಳು ಹೇಳೇ ಇಲ್ಲ, ನಿಮ್ಮ ಗುರುಗಳು ಮೂಲದಲ್ಲಿ ಇದೆಲ್ಲ ಹೇಳೇ ಇಲ್ಲ, ಅವ್ರು ಹೇಳದೇ ಇರೋದೆಲ್ಲ ನೀವು ಹೇಳ್ತಾ ಇದ್ದೀರಲ್ಲ ಅಂತ ಆಕ್ಷೇಪ ಮಾಡಿದಾಗ ಟೀಕಾರಾಯರ ಮೇಲೆ
ಇಲ್ಲ. ಟೀಕಾಕೃತ್ಪಾದರು ಹೇಳ್ತಾರೆ ನೋಡಿ, ಇದೆಲ್ಲ ಈ ಶಬ್ದದಿಂದ ಆಚಾರ್ಯರು ಸೂಚನೆ ಮಾಡ್ತಾ ಇದ್ದಾರೆ. ಅಲ್ಲಿ ಚ ಅನ್ನೋ ಒಂದು ಶಬ್ದ ಇದೆಯಲ್ಲ, ಅದು ಹೇಳ್ತಾ ಇದೆ ಇಷ್ಟಾರ್ಥ ಅಂತ ಬರೀತಾರೆ. ತೂ ಅಂತ ಒಂದು ಶಬ್ದ ಇದೆ, ಅದು ಹೇಳ್ತಾ ಇದೆ ಏವ ಶಬ್ದದಿಂದ ಹೇಳ್ತಾ ಇದೆ, ಇದೆಲ್ಲ ಬರೀತಾರೆ ಟೀಕಾಕೃತ್ಪಾದರು. ಬಹಳ ಸುಂದರವಾಗಿ ತೋರಿಸ್ತಾರೆ ಅವರು, ಅತ್ಯದ್ಭುತವಾಗಿರ್ತಕ್ಕಂತಹ ಪ್ರೌಢಿಮೆ, ಆ ರೀತಿಯಾಗಿರ್ತಕ್ಕಂತಹ ಒಂದು ಅರ್ಥದ ಚಿಂತನೆಯನ್ನು ನಾವು ನೋಡಬೇಕಾದ್ರೆ ಟೀಕಾಕೃತ್ಪಾದರದು ತತ್ವಪ್ರಕಾಶಿಕ ಅಂತ ಒಂದು ಗ್ರಂಥ ಇದೆ. ತತ್ವಪ್ರಕಾಶಿಕ ಇದೆಯಲ್ಲ, ಅದು ಸೂತ್ರ ಭಾಷ್ಯದ ಟೀಕಾ, ಅಲ್ಲಿ ನೋಡಬೇಕು ನಾವು. ಏನು ನಿಮ್ಮ ಗುರುಗಳು ವೇದವ್ಯಾಸ ದೇವರು ಹೇಳಿಲ್ಲದೆ ಇರೋದೆಲ್ಲ ಹೇಳಿಬಿಡ್ತಾರಲ್ಲ ಅಂತ ಆಕ್ಷೇಪ ಕೆಲವು ಕಡೆ. ವೇದವ್ಯಾಸ ದೇವರು ಬ್ರಹ್ಮಸೂತ್ರ ಬರೆದಿರೋದು, ಅವ್ರು ಏನು ಬರೆದಿದ್ದಾರೋ ಅದನ್ನು ಹೇಳಬೇಕು ನಿಮ್ಮ ಗುರುಗಳು ಮಧ್ವರಾಯರು. ವೇದವ್ಯಾಸ ದೇವರು ಹೇಳೇ ಇಲ್ಲ, ನಿಮ್ಮ ಗುರುಗಳು ಯಾಕೆ ಅದೆಲ್ಲ ಬರೆದಿದ್ದಾರೆ ಅಂತ ಕೆಲವರೆಲ್ಲ ಆಕ್ಷೇಪ ಮಾಡಿದ್ರು. ಆಚಾರ್ಯರು ಇದಕ್ಕೆಲ್ಲ ಉತ್ತರ ಕೊಡಲ್ಲ, ಅವ್ರು ಹೊಟ್ಟೆ ಅದೊಂದು ಸಿಂಹ ಇದ್ದಂಗೆ. ಅವರು ಸಿಂಹ ಆಚಾರ್ಯರು, ಈ ಸಿಂಹ ಅವರು ಇವರು ಆಡ್ಕೋತಾ ಇದ್ರೆ ಅದೇನು ತಲೆ ಕೆಡಿಸ್ಕೋಲ್ಲ, ಹೋಗ್ತಾ ಇರುತ್ತೆ ಅದ್ರ ಪಡೆಗಳು. ಆದರೆ ನಮಗೆ ಡೌಟ್ ಉಳಿದು ಬಿಡುತ್ತಲ್ವಾ, ಹೌದು ಆಚಾರ್ಯರು ವೇದವ್ಯಾಸ ದೇವರು ಹೇಳಿಲ್ದೇ ಇರೋದೆಲ್ಲ ಹೇಳಿಬಿಟ್ಟಿದ್ದಾರೇನೋ, ಇವರೆಲ್ಲ ಹೇಳ್ತಾ ಇದ್ದಾರೆ ಅಂತೇಳಿ ನಮಗೆ ತಲೆ ಕೊರಿತಾ ಇರುತ್ತೆ. ಅದನ್ನು ಪರಿಹಾರ ಮಾಡಿಕೊಡ್ತಾರೆ ಟೀಕಾಕೃತ್ಪಾದರು. ಇಲ್ಲ, ಇದನ್ನು ಸೂತ್ರಕಾರರು ಅಚ್ಚ ಶಬ್ದದಿಂದ ತೋರಿಸ್ತಾ ಇದ್ದಾರೆ. ಸ್ವಪಕ್ಷ ದೋಷ ಅಚ್ಚ ಅಂತ ಒಂದು ಚಕಾರ ಇಟ್ಬಿಟ್ಟಿರ್ತಾರೆ ಅವರು ವೇದವ್ಯಾಸದೇವರು, ಚ ಅಂತ. ಅದರಲ್ಲಿದೆ ನೋಡ್ರಿ ಇಷ್ಟು ಅಂದರೆ, ಒಂದು ಸಣ್ಣ ಶಬ್ದದಲ್ಲಿ ಇದೆಲ್ಲ ಅಡಗಿರುತ್ತೆ ಅನ್ನೋದನ್ನು ಅವರು ತೋರಿಸ್ತಾ ಇದ್ದಾರೆ. ತತ್ವ ಸಂಖ್ಯಾನದಲ್ಲಿ ಅದೇ ಉತ್ತರ ಕೊಟ್ಟರು ಟೀಕಾಕೃತ್ಪಾದರು. ನೋಡಿ, ನೀವು ಹೇಳೋ ರೀತಿಯಲ್ಲಿ ಬೇಕಾದ್ರೆ ತತ್ವವನ್ನು ಡಿವೈಡ್ ಮಾಡ್ಬೋದು, ವಿಚಾರ ಮಾಡ್ಬೋದು. ಆದರೆ ಈ ತತ್ವ ಸಂಖ್ಯಾನ ಮಾಡ್ತಾ ಇರೋ ಉದ್ದೇಶ ಏನು? ಯಾತಕ್ಕೋಸ್ಕರ ನಾವು ಈ ತತ್ವಗಳೆಲ್ಲ ಎಣಿಸ್ತಾ ಇದ್ದೀವಿ? ತತ್ವಗಳ ಗಣನೆ, ಸಂಖ್ಯಾನ ಅಂದರೆ ಗಣನೆ, ಎಣಿಸೋದು ಅಂತ ಅರ್ಥ, ಕೌಂಟಿಂಗ್ ಅಂತ ಅರ್ಥ. ಇದನ್ನು ಎಣಿಸಿ ಏನಾಗುತ್ತೆ ಇದು, ಅದನ್ನ ಯಾಕೆ ತಿಳ್ಕೋಬೇಕು ನಾವಿವಾಗ ಅಂತ ಕೇಳಿದ್ರೆ, ಶ್ರೀಮದ್ ಆಚಾರ್ಯರು ಬರೀತಾರೆ ತತ್ವ ವಿವೇಕ ಅಂತ ಇನ್ನೊಂದು ಗ್ರಂಥ ಇದೆ ಆಚಾರ್ಯರದು. ಈ ತತ್ವ ಸಂಖ್ಯಾನದಲ್ಲಿರೋದೇ ತತ್ವ ವಿವೇಕದಲ್ಲಿರೋದು, ಆದರೆ ಆ ತತ್ವ ವಿವೇಕ ಅನ್ನೋದು ತತ್ವ ಸಂಖ್ಯಾನಕ್ಕೆ ಸಪೋರ್ಟಿಂಗ್ ಡಾಕ್ಯುಮೆಂಟ್. ಅದು ಅದು ಭಗವಂತನಿಂದ ರಚಿತವಾಗಿರ್ತಕ್ಕಂಥದ್ದು ತತ್ವ ವಿವೇಕ. ಅದರಲ್ಲಿ ಕೆಲವು ಎಕ್ಸ್ಟ್ರಾಕ್ಟ್ ಮಾಡಿ ತಾವು ಹೇಳಿರೋದಕ್ಕೆಲ್ಲ ನೋಡ್ರಿ, ವೇದವ್ಯಾಸದೇವರ ಸಮ್ಮತಿ ಇದೆ, ವೇದವ್ಯಾಸದೇವರ ಸಮ್ಮತಿ ಇದೆ ಅಂತ ತೋರಿಸಿದ್ದಾರೆ ಶ್ರೀಮದ್ ಆಚಾರ್ಯರು. ಅದರಲ್ಲಿ ಒಂದು ಕಡೇ ಶ್ಲೋಕ ಇದೆ, ಎಲ್ಲರೂ ಇದನ್ನು ಗಮನ ಇಟ್ಟು ಕೇಳ್ರಿ, ಎಷ್ಟು ಸುಂದರವಾಗಿ ಬರೀತಾರೆ ಟೀಕಾಕೃತ್ಪಾದರು ಅಂದರೆ, ಒಬ್ಬ ಮನುಷ್ಯನಿಗೆ ಮೋಕ್ಷ ಯಾವಾಗ ಆಗತ್ತೆ ಅಂತ ಎಲ್ಲರಿಗೂ ಕುತೂಹಲ, ಮೋಕ್ಷ ಬೇಕು ಅಂತ ಎಲ್ಲರಿಗೂ ಆಸೆ, ಮೋಕ್ಷ ಹೆಂಗಾಗತ್ತೆ, ಅದು ಬರೋದು ಹೆಂಗೆ ಅಂತ ತಿಳ್ಕೋಬೇಕು ಅಂತ ಎಲ್ಲರಿಗೂ ಆಸೆ. ಮೋಕ್ಷ ಬೇಕು ಅನ್ನೋದು ಆಸೆ, ಆ ಮೋಕ್ಷ ನಮ್ಗೆ ಹೆಂಗೆ ಸಿಗತ್ತೆ ಅನ್ನೋದು ಕೂಡ ಒಂದು ಆಕಾಂಕ್ಷೆ. ಅದಕ್ಕೆ ಆಚಾರ್ಯರು ಒಂದು ಶ್ಲೋಕ ಉದಾಹರಣೆ ಮಾಡ್ತಾರೆ ತತ್ವ ವಿವೇಕದ ಅಂತ್ಯ ಭಾಗದಲ್ಲಿ. ನೋಡಿ, ಟೀಕಾರಾಯರು ಅದನ್ನು ಉಪಯೋಗಿಸ್ಕೋತಾರೆ. ತತ್ವ ವಿವೇಕದಲ್ಲಿ ಶ್ರೀಮದ್ ಆಚಾರ್ಯರು ಬರೆದಿರುವ ಆ ಶ್ಲೋಕವನ್ನು ಉಪಯೋಗಿಸಿಕೊಂಡು ಟೀಕಾರಾಯರು ಇವರಿಗೆಲ್ಲ ಉತ್ತರ ಕೊಡ್ತಾ ಇದ್ದಾರೆ. ಸುಮ್ಮನೆ ಹೆಂಗೋ ಒಂದು ಎಣಿಸ್ಬಿಟ್ರೆ ಅದೇನು ದೊಡ್ಡ ವಿಷಯ ಅಲ್ಲ. ಈಗ ಊಟ ಮಾಡೋದು ಹೆಂಗೆ ಅಂತ ತಿಳಿಸೋದಕ್ಕೆ ಭೋಜನ ಪದ್ಧತಿ ಅಂತಲೇ ಒಂದು ಗ್ರಂಥ ಇದೆ. ಹೆಂಗೆ ಮಾಡಬೇಕು ಊಟ, ಭೋಜನ ಹೆಂಗೆ ಮಾಡಬೇಕು, ಅಲ್ಲದೆ ಊಟ ಹೆಂಗೆ ಮಾಡಬೇಕು ಅಂತ ಅದಕ್ಕೊಂದು ಪುಸ್ತಕ ಬರಿಬೇಕಾ? ಹೆಂಗೆ ಮಾಡಿದ್ರು ಆಯಿತು ಊಟ, ಅದೇನದು ದೊಡ್ಡ ವಿಷಯ, ಅದಕ್ಕೊಂದೇನು ರೂಲ್ಸು ರೆಗ್ಯುಲೇಷನ್ನು ಕ್ರಮ, ಇದಾದಮೇಲೆ ಇದೇ ತಿನ್ನಬೇಕು, ಅದಾದಮೇಲೆ ಅದೇ ತಿನ್ನಬೇಕು, ಇಲ್ಲೇ ಹಾಕಬೇಕು, ಇಲ್ಲೇ ಬಡಿಸ್ಬೇಕು, ಇದೇ ದಿಕ್ಕಿಗೆ ಕೂತ್ಕೋಬೇಕು, ಹಿಂಗೆ ಕೂತ್ಕೋಬೇಕು, ಇದೇ ಇದರಲ್ಲಿ ಕೂತ್ಕೋಬೇಕು, ನೆಲದ ಮೇಲೆ ಕೂತ್ಕೋಬೇಕು,
ಈ ಪದಾರ್ಥದಿಂದ ಸ್ಟಾರ್ಟ್ ಮಾಡಬೇಕು, ಈ ಪದಾರ್ಥದಿಂದ ಎಂಡ್ ಮಾಡಬೇಕು. 28 ರೂಲ್ಸ್ ಇದೆ ಆ ಭೋಜನ ಪದ್ಧತಿ. ನಮ್ಗೆ ಸರಿಯಾಗಿ ಊಟ ಮಾಡೋಕ್ಕೆ ಬರಲ್ಲ ಹಂಗೆ ನೋಡಕ್ಕೆ ಹೋದ್ರೆ. ಹೌದ್ರಿ, ಹೆಂಗೆ ತಿಂದರೂ ಹೊಟ್ಟೆ ಒಳಗೆ ಹೋಗುತ್ತೆ ಅಲ್ವೇನ್ರಿ, ಅದು ಶಕ್ತಿ ಬರುತ್ತೆ. ಅದೇನು ಇದು ಫಸ್ಟ್ ತಿಂದು ಇದಾದ್ಮೇಲೆ ತಿಂದರೆ ಏನಿವಾಗ? ಈ ಕೋಸಂಬರಿ ಫಸ್ಟ್ ತಿಂದು ಆಮೇಲೆ ಪಾಯಸ ತಿಂತೀವಪ್ಪ, ಏನು ಎರಡೂ ಒಳಗೆ ಹೋಗೋದದು. ಈಗ ಪಾಯಸ ಮೊದಲು ತಿಂದು ಆಮೇಲೆ ಚಿತ್ರಾನ್ನ ತಿಂದು ಕೋಸಂಬರಿ ತಿಂದರೂ ಒಂದೇ, ಫಸ್ಟ್ ಕೋಸಂಬರಿ ತಿಂದು ಆಮೇಲೆ ಪಾಯಸ ತಿಂದರೂ ಒಂದೇ, ಏನಿವಾಗ ಎರಡೂ ಹೊಟ್ಟೆ ಒಳಗೆ ಅಲ್ವ ಹೋಗೋದದು? ಹೌದು, ಹೊಟ್ಟೆ ಒಳಗೆ ಹೋಗತ್ತೆ, ಹೊಟ್ಟೆ ತುಂಬತ್ತೆ ಅನ್ನೋದೇ ಊಟದ ಉದ್ದೇಶ ಆಗಿದ್ದರೆ ಏನು ಪ್ರಾಬ್ಲಮ್ ಇರ್ತಾ ಇರಲಿಲ್ಲ. ಏನು ತಿಂದರೂ ಹೊಟ್ಟೆ ಒಳಗೆ ಹೋಗುತ್ತೆ, ಏನು ತಿಂದರೂ ಹೊಟ್ಟೆ ತುಂಬತ್ತೆ ಅಲ್ಲ. ನೀನು ಭೋಜನವನ್ನು ಯಾವಾಗ ಯಜ್ಞ ಅಂದ್ಬಿಡುತ್ತೆ, ಯಾ ನೋಡು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಂದ್ಬಿಡುತ್ತೆ. ಭೋಜನ ಅನ್ನೋದು ಬರೀ ಹೊಟ್ಟೆ ತುಂಬಿಸ್ಕೊಮಕ್ಕೆ ಅನ್ನೋದ್ರಲ್ಲೇ ನಿನ್ನ ಅಭಿಪ್ರಾಯ ಆದರೆ ಹೆಂಗಾನ ತಿನ್ನು, ನಮಗೇನು ತೊಂದರೆ ಇಲ್ಲ. ನಿಂತ್ಕೊಂಡು ತಿಂತೀಯೋ, ಕೂತ್ಕೊಂಡು ತಿಂತೀಯೋ, ಓಡಾಡ್ತಾ ನಿಂತೀಯೋ, ಟೆರೇಸ್ ಮೇಲೆ ಕೂತ್ಕೊಂಡು ತಿಂತೀಯೋ, ಬಸ್ಸಲ್ಲಿ ಹೋಗ್ತಾ ತಿಂತೀಯೋ, ಹಾಸಿಗೆ ಮೇಲೆ ಮಲ್ಕೊಂಡು ತಿಂತೀಯೋ, ನಿನ್ನ ಹಣೆ ಬರ, ಹೆಂಗಾನ ತಿನ್ನು. ಆ ಭೋಜನ ಅನ್ನೋದು ಒಂದು ಯಜ್ಞ, ಅದು ವೈಶ್ವಾನರ ಯಜ್ಞ. ಉಂಡು ಉಣಿಸಿದ್ದೆಲ್ಲ ನಿನ್ನ ಯಜ್ಞ ಎಂಬೋರೋ ಅದು ಬಂದ್ಬಿಟ್ಟಾಗ, ಉಂಡಿದ್ದು ಒಂದು ಯಜ್ಞ ಆಗಾಗ ಯಜ್ಞಕ್ಕೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಬಂದ್ಬಿಡುತ್ತೆ. ನೋಡಿ, ನೀವು ಯಜ್ಞ ಅಂತ ಕನ್ಸಿಡರ್ ಮಾಡಿದ್ರೆ ಊಟಕ್ಕೆ ಭೋಜನ ರಸ ವಿಭಾಗ ಸಂಧಿ, ಅದಕ್ಕೊಂದು ಸಂಧಿನೇ ಹೊರಟೋಯ್ತು ಹರಿಕಥಾಮೃತಸಾರದಲ್ಲಿ. ಭೋಜನ ಅನ್ನೋದು ಒಂದು ಯಜ್ಞ ಮಾಡಿಬಿಟ್ರೆ ನೀವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಅಪ್ಲೈ ಆಗ್ಬಿಡುತ್ತೆ. ಆವಾಗ ಅದು ಹಿಂಗೆ ಹಿಂಗೆ ಮಾಡಬೇಕು, ಹಿಂಗೆ ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು. ವಾಸುದೇವನು ಅನ್ನದೊಳು ನಾನಾ ಸುಭಕ್ಷದಿ ಸಂಕರ್ಷಣನು ಶುರುವಾಯಿತು ನಿಮ್ಮ ಕಥೆಯೆಲ್ಲ. ಅದುವರೆ ತನಕ ಏನೂ ಇಲ್ಲ, ಪ್ಲೈನ್ ರೈಸು, ಪಿಕ್ಚರ್ ರೈಸು, ಆ ರೈಸು, ಈ ರೈಸು ಅಂದ್ಕೊಂಡು ತಿಂತಾ ಇರ್ತಾನೆ ಅವನು. ಅಲ್ಲಿ ಯಾವ ಸಂಕರ್ಷಣನೂ ಇಲ್ಲ, ಪ್ರದ್ಯುಮ್ನೂ ಇಲ್ಲ, ಅನಿರುದ್ಧನೂ ಇಲ್ಲ, ಯಾರೂ ಇಲ್ಲ. ಲೆಮನ್ ರೈಸ್ ತೊಗೊಂಡ ತಿಂದ ಹೋದ ಮನೆಗೆ. ಟೀಕಾಕೃತ್ಪಾದರು ಹೇಳ್ತಾರೆ ನೋಡಿ, ತತ್ವ ಸಂಖ್ಯಾನ ಹೆಂಗೆ ಬೇಕಾನ ಎಣಿಸ್ಬೋದು, ಅದರಲ್ಲೇನು ದೊಡ್ಡ ವಿಷಯ ಇಲ್ಲ. ಎಣಿಸೋದ್ರಿಂದ ಏನು ಬೆನಿಫಿಟ್ ಆಗತ್ತೆ ಅಂತ ಸ್ವಲ್ಪ ತಿಳ್ಕೊಳ್ರಿ. ಅಂದರೆ ಮಧ್ವರಾಯರ ಗ್ರಂಥಗಳು ಎಷ್ಟು ಡೆಪ್ತ್ ಇದೆ ಅಂತ ತಿಳಿಸ್ತಾರೆ ಟೀಕಾರಾಯರು. ಎಷ್ಟು ಆಳ ಇದೆ, ಎಷ್ಟು ಸುಂದರ ಚಿಂತನೆಯನ್ನು ಮಾಡಿ ಬರೆದಿದ್ದಾರೆ ಅವರು. ಏನೋ ಬರಿಬೇಕು ಬರೆದಿದ್ದಲ್ಲ, ಏನೋ ಹೇಳಬೇಕು ಹೇಳದ್ದಲ್ಲ. ಇದರ ಪರಿಚಯ ಮಾಡಿಕೊಟ್ಟವರು ನಮಗೆ ಟೀಕಾರಾಯರು. ಮಧ್ವರಾಯರ ಗ್ರಂಥದ ಮೇಲೆ ಗೌರವ, ನಂಬಿಕೆ, ಹೆಮ್ಮೆ ಇದೆಲ್ಲ ತಂದುಕೊಟ್ಟವರು ಟೀಕಾಕೃತ್ಪಾದರು. ಏನಾ ಸ್ಥಾಪಿಚ ಮಧ್ವ ಶಾಸ್ತ್ರ ವಿಜಯ ಸ್ತಂಭೋ ಧರಾಮಂಡಲೆ ತಂ ಸೇವೆ ಜಯತೀರ್ಥ ವೀರ ಮನಿಷಂ ಮಧ್ವಕ್ಯ ರಜಾಧೃತಂ. ಏನಾ ಸ್ಥಾಪಿಚ ಮಧ್ವ ಶಾಸ್ತ್ರ ವಿಜಯ ಸ್ತಂಭೋ ಧರಾಮಂಡಲೆ ಅಂತ ವರ್ಣನೆ ಮಾಡಿದ್ದಾರೆ ಅವ್ರನ್ನ. ಆ ಮಧ್ವಶಾಸ್ತ್ರದ ವಿಜಯ ಸ್ತಂಭವನ್ನು ಜಗತ್ತಿನಲ್ಲಿ ಸ್ಥಾಪನೆ ಮಾಡಿದ ಮಹಾ ವ್ಯಕ್ತಿ ಟೀಕಾಕೃತ್ಪಾದರು. ನೋಡಿ ಟೀಕಾರಾಯರು ಬರೀತಾರೆ, ನೀವು ಏನು ವಿಭಾಗ ಮಾಡಿದ್ದೀರೋ ಹಂಗೆ ಮಾಡ್ರಿ, ಅದೇನು ತಪ್ಪೇನಿಲ್ಲ, ಮಾಡ್ಬೋದು. ಆದರೆ ಅದರಿಂದ ಏನು ಪ್ರಯೋಜನ ಆಗಲ್ಲ, ಹಂಗೆ ಮಾಡಿದರೆ ಏನು ಬೆನಿಫಿಟ್ ಬರಲ್ಲ. ಗಂಗಾ ವಾಲುಕ ಪರಿಗಣನವತ್ ಇದಂ ತತ್ವಸಂಖ್ಯಾನಂ ಅಪಾರ್ಥಕಂ ಸ್ಯಾತ್ ಅಂತ ಟೀಕಾರಾಯರ ವಾಕ್ಯ. ಎಷ್ಟು ಸುಂದರವಾಗಿ ನೀನು ನಿರೂಪಣೆ ಮಾಡ್ತಾರೆ ಅಂದರೆ, ಅವರು ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಟೀಕಾರಾಯರು. ಭಾತಿಶ್ರೀ ಜಯತೀರ್ಥ ವಾಕ್, ಆ ಜಯತೀರ್ಥರ ವಾಕ್ ಇದೆಯಲ್ಲ, ಅದನ್ನು ಕೇಳ್ತಾ ಇದ್ರೆ ಸಾಕು, ಅದನ್ನು ಕಾಮಧೇನು ಅಂತೆ. ಅದು ಕಾಮಧೇನು ಹೇಗೆ ನಮಗೆ ಫಲವನ್ನು ಕೊಡುತ್ತೋ ಅಷ್ಟು ಫಲವನ್ನು ಟೀಕಾರಾಯರ ಮಾತುಗಳು ಕೊಡುತ್ತಂತೆ. ಯಸ್ಯವಾ ಕಾಮಧೇನುರ್ನ ಕಾಮಿತಾರ್ಥಾನ್ ಪ್ರಯಚ್ಛತಿ ಸೇವೇತಂ ಜಯಯೋಗೀಂದ್ರಂ ಕಾಮಬಾಣಚ್ಛಿದಂ ಸದಾ. ವಿಜೇಂದ್ರ ಸ್ವಾಮಿಗಳು ಬರೆದಿರೋ ವಾಕ್ಯ ಅದು. ಕಾಮಧೇನು ಅಂತ ಇದೆ ಸ್ವರ್ಗಲೋಕದಲ್ಲಿ, ಏನು ಬೇಕಾದರೂ ಕೊಡುತ್ತಂತೆ ಅದು. ನಾವು ಭೂಲೋಕದಲ್ಲಿರೋದು, ಅದು ಸ್ವರ್ಗಲೋಕದಲ್ಲಿರೋದು, ಹೆಂಗೆ ತೊಗೊಂಬರೋದು ಇವಾಗ ಅದನ್ನು ಕಾಮಧೇನು? ಅದಕ್ಕೆ ವಿಜಯೇಂದ್ರ ಸ್ವಾಮಿಗಳು ಹೇಳ್ತಾರೆ, ಯೋಚನೆ ಮಾಡಬೇಡ್ರಿ, ಟೀಕಾರಾಯರ ವಾಕ್ಯಗಳಿದೆಯಲ್ಲ ಅದೇ ಕಾಮಧೇನು, ಅದು ಅದು ಭೂಲೋಕದಲ್ಲಿರೋ ಕಾಮಧೇನು. ನೀವೇನು ಸ್ವರ್ಗಕ್ಕೆ ಹೋಗಬೇಡ್ರಿ ಅದನ್ನು ಹುಡುಕೊಂಡು. ಟೀಕಾರಾಯರ ವಾಕ್ಯ ಅನ್ನೋ ಕಾಮಧೇನು ಇದೆ,
ಅದನ್ನು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಬಾಯಲ್ಲಿ ಉಚ್ಚಾರಣೆ ಮಾಡ್ತಾ ಇರಿ, ಅದು ನಿಮ್ಗೆ ಏನು ಬೇಕಾನ ಕೊಡುತ್ತೆ ಅಂತಾರೆ ವಿಜಯೇಂದ್ರ ಸ್ವಾಮಿಗಳು. ಗಂಗಾ ವಾಲುಕ ಪರಿಗಣನವತ್ತು ಇದಂ ತತ್ವಸಂಖ್ಯಾನಂ ಅಪಾರ್ಥಕಂ ಸ್ಯಾತ್. ಟೀಕಾರಾಯರ ಮಾತು. ಗಂಗಾ ವಾಲುಕ ಪರಿಗಣನ ಅಂದರೆ ಗಂಗಾ ನದಿಯಲ್ಲಿರುವ ಮರಳನ್ನು ಎಣಿಸುವುದು ಅಂತ ಅರ್ಥ. ವಾಲುಕ ಅಂದರೆ ಮರಳು, ಪರಿಗಣನ ಅಂದರೆ ಎಣಿಸೋದು. ಈಗ ಗಂಗಾ ನದಿಯಲ್ಲಿ ಎಷ್ಟು ಮರಳಿದೆ ಅಂತ ಎಣಿಸೋದಂತೆ. ಒಂದೊಂದೇ ಕಣ ತಗೊಂಡು ಅಕ್ಕಿ ಆರಿಸ್ದಂಗೆ ಆರಿಸ್ಬೇಕು, ಇವಾಗ ಒಂದು ಗುಡ್ಡೆ ಮರಳು ಹಾಕ್ಕೊಂಡು ಹಿಂಗೆ ಆರಿಸೋದು ಎಷ್ಟು ಕಣ ಇದೆ ಇದರಲ್ಲಿ ಅಂತ. ಅಲ್ರಿ, ಗಂಗಾದಲ್ಲಿರೋ ಮರಳನ್ನು ಎಣಿಸಿದ್ರೆ ಏನು ಪ್ರಯೋಜನ ಅಂತ ಕೇಳ್ದ ಅವನು. ಏನು ಇಲ್ವಾ ಅಂದರು. ಇಲ್ಲ ಅಂದರೆ ಹಾಗೆ ನಿನ್ನ ತತ್ವ ಸಂಖ್ಯಾನೂ ಏನಿಲ್ಲ, ಹೋಗು ಅಂದ್ಬಿಟ್ರು ಟೀಕಾರ. ನೀನೇನು ಮಾಡಿದೆಯಲ್ಲ ಡಿವೈಡ್, ಒಂದು ಸ್ಕೆಚ್ ಹಾಕಿದೆಯಲ್ಲ ಚಾರ್ಟ್, ಅದು ತತ್ವ ಸಂಖ್ಯಾನ ಅನ್ನೋದು ಒಂದು ಚಾರ್ಟ್, ಅದು ತತ್ವಗಳು ಹೆಂಗಿದೆ. ನಿನ್ನ ಚಾರ್ಟು ಓದಿದರೆ ಏನು ಪ್ರಯೋಜನ ಇಲ್ಲ. ಹೇಗೆ ಗಂಗಾ ನದಿಯ ಮರಳನ್ನು ಎಣಿಸಿದರೆ ಏನೂ ಪ್ರಯೋಜನವಿಲ್ಲವೋ, ನಿನ್ನ ತತ್ವ ಸಂಖ್ಯಾನದ ಚಾರ್ಟನ್ನು ಓದಿದರೆ ಏನು ಪ್ರಯೋಜನ ಇಲ್ಲ. ಬೈದರು ಟೀಕಾರರು. ಓ, ನಿಮ್ಮದು ಓದಿದ್ರೆ ಏನು ಪ್ರಯೋಜನ ಅಂತ ಕೇಳ್ದ ಅವನು. ಅವನಿಗೂ ಕೋಪ ಬಂದ್ಬಿಡ್ತಲ್ವಾ, ಏ ನಿಮ್ಮ ಚಾರ್ಟ್ ಓದಿದ್ರೆ ಏನು ಪ್ರಯೋಜನ ಇದೆ ಅಂದ. ಹೇಳಬೇಕಾ ಅಂದರು ಟೀಕಾರರು. ಹೇಳ್ರಿ ಇಂದ ನೋಡು ಆಚಾರ ಟೀಕಾರರು ಹೇಳಿದ್ರು. ನೋಡು, ಒಬ್ಬ ಮನುಷ್ಯನಿಗೆ ಬೇಕಾಗಿರೋದು ಏನು ಅಂದರೆ ಶಾಶ್ವತವಾದ ಸುಖ. ಎಲ್ಲರೂ ಅದಕ್ಕೆ ಅಪೇಕ್ಷೆ ಪಡೋದು. ಸುಖಮೇವ ಮೇ ಸ್ಯಾತ್ ದುಃಖಂ ಮನಾಕಪಿ ಮಾಭೂತಿ ನಿಖಿಲಾಪೇಕ್ಷಿತ ಮೋಕ್ಷ. ಅದು ಎಲ್ಲರೂ ಅಪೇಕ್ಷೆ ಪಡೋದು ಏನು ಗೊತ್ತೇನ್ರಿ, ಸುಖ ಬೇಕು, ಸುಖ ಬೇಕು. ಅದಕ್ಕೋಸ್ಕರನೇ ಎಲ್ಲರ ಪ್ರಯತ್ನ. ನೀವು ಏರ್ನೇ ಕೇಳ್ಕೊಂಬನ್ರಿ, ಏಳೆಲ್ಲ ಓಡಾಡ್ತಾ ಇರ್ತಾರಲ್ಲ ಬೆಳಗ್ಗೆಯಿಂದ ಹಿಡಿದು ಸಾಯಂಕಾಲ ತನಕ, ಯಾಕಪ್ಪ ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಾ ಅಂದರೆ ನಾನು ಸುಖವಾಗಿರಬೇಕು. ಈ ಸುಖ ಅನ್ನೋದು ಶಾಶ್ವತ ಸುಖ ಅಂದರೆ ಮೋಕ್ಷ. ಆಚಾರ್ಯರು ವಿಷ್ಣು ತತ್ವ ನಿರ್ಣಯದಲ್ಲಿ ಬರೀತಾರೆ, ಮೋಕ್ಷ ಸುಖ ಇದೆಯಲ್ಲ ಅದನ್ನೇ ಸುಖ ಅಂತ ಕರಿಬೇಕು. ಇದನ್ನೆಲ್ಲ ಸುಖ ಅಂತ ಕರಿಬೇಡ್ರಿ, ಇದೆಲ್ಲ ಟೆಂಪರರಿ, ದುಃಖ ಮಿಶ್ರಿತವಾದದ್ದು. ಹಾಗಾದರೆ ಮೋಕ್ಷ ಬರಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ವಿ ಮಧುರಾಯರನ್ನ. ಎಲ್ಲರಿಗೂ ಮೋಕ್ಷ ಆಸೆ. ಮೋಕ್ಷ ಅಂದರೆ ಏನಿಲ್ಲ ರೀ, ಅದು ಸುಖ, ಪರ್ಮನೆಂಟ್ ಸುಖ, ದುಃಖದ ಮಿಶ್ರಣ ಇಲ್ಲದೆ ಇರೋ ಸುಖ ಮೋಕ್ಷ ಸುಖ. ನಿತ್ಯ ಸುಖ, ದುಃಖ ಅಸಂಭಿನ್ನ ಸುಖ, ಇದು ಮೋಕ್ಷ ಸುಖ. ಇದು ಬರಬೇಕಾದ್ರೆ ಏನು ಮಾಡಬೇಕು ಅಂತ ಕೇಳಿದ್ವಿ ಮಧ್ವರಾಯರನ್ನ. ಆಗ ಆಚಾರ್ಯರು ಒಂದು ಉಪಾಯ ಹೇಳಿಕೊಟ್ರು. ಇದೇ ತತ್ವ ವಿವೇಕದ ಅಂತ್ಯಭಾಗದಲ್ಲಿ ಅವರು ಹೇಳಿರೋದು. ಯಯೇ ತತ್ಪರ ತತ್ರಂತೂ ಸರ್ವಮೇವ ಹರೇ ಸದಾ ವಶಮಿತ್ಯೇವ ಜಾನಾತಿ ಸಂಸಾರಾನ್ ಮುಚ್ಚತೆ ಹಿ ಸಹ. ಟೀಕಾರಾಯರು ಬರೀತಾರೆ ಅದನ್ನು. ಇಡೀ ಅಸ್ವತಂತ್ರ ತತ್ವ ಯಾವಾಗಲೂ ಕೂಡ ಸ್ವತಂತ್ರ ತತ್ವವಾದ ಭಗವಂತನ ಅಧೀನದಲ್ಲಿರತ್ತೆ ಅನ್ನೋ ಜ್ಞಾನ ಇರಬೇಕು ನಮಗೆ. ನೋಡಿ, ಮೋಕ್ಷ ಆಗಬೇಕಾದ್ರೆ ಏನಿರಬೇಕು ಅಂದರೆ ಕ್ವಾಲಿಫಿಕೇಷನ್ನು, ರಮಾದೇವಿಯಿಂದ ಹಿಡಿದು ಸಮಸ್ತ ಅಸ್ವತಂತ್ರ ತತ್ವ. ನೋಡಿ, ತತ್ವ ಎರಡು, ಸ್ವತಂತ್ರ ಅಸ್ವತಂತ್ರ. ಈ ಅಸ್ವತಂತ್ರ ತತ್ವದಲ್ಲೇ ಎಲ್ಲರೂ ಇರೋದು, ಇಲ್ಲಿ ಅವನೊಬ್ಬನೇ ಇರೋದು ಪರಮಾತ್ಮ. ಈ ಅಸ್ವತಂತ್ರ ತತ್ವ, ಇಡೀ ಅಸ್ವತಂತ್ರ ತತ್ವ ಯಾವಾಗಲೂ ಕೂಡ ಈ ಸ್ವತಂತ್ರ ತತ್ವವಾದ ವಿಷ್ಣುವಿನ ಅಧೀನದಲ್ಲಿರತ್ತೆ ಅಂತ ನಮಗೆ ಸದಾ ಇರಬೇಕು ಎಚ್ಚರಿಕೆ. ಅರ್ಥಾತ್ ನಾವು ಮಾಡುವ ಸಮಸ್ತವೂ ಕೂಡ ಕಾರ್ಯಗಳು, ಪದಾರ್ಥಗಳು, ವಸ್ತು, ಕಾಲ, ದೇಶ, ಜನ, ಜೀವ, ಪ್ರಕೃತಿ ಎಲ್ಲ ಭಗವಂತನ ಅಧೀನ ಸರ್ವದ ಎಲ್ಲ ಕಾಲಕ್ಕೂ ಅನ್ನೋ ಜ್ಞಾನ ಯಾರಿಗೆ ಸ್ಫುಟವಾಗಿ ಇರುತ್ತೆ ಇವನು ಮೋಕ್ಷಕ್ಕೆ ಹೋಗ್ತಾನೆ, ಇವನು ಮುಕ್ತಿಯನ್ನು ಹೊಂದುತ್ತಾನೆ ಅಂತ ಶ್ರೀಮದ್ ಆಚಾರ್ಯರು ತತ್ವ ವಿವೇಕದ ಅಂತ್ಯಭಾಗದಲ್ಲಿ ತಿಳಿಸ್ತಾರೆ. ಈ ಬೆನಿಫಿಟ್ಟು ನಮ್ಮ ಚಾರ್ಟ್ ನೋಡಿದ್ರೆ ಗೊತ್ತಾಗೋದು. ನೋಡಿ, ಟೀಕಾರರು ಹೇಳ್ತಾರೆ, ನಮ್ಮ ಚಾರ್ಟ್ ನೋಡಿದ್ರೆ ಈ ಚಿಂತನೆ ನಿಂಗೆ ಬರುತ್ತೆ. ಅದಕ್ಕೆ ನಾವೇನು ಮಾಡಿಬಿಟ್ಟಿದ್ವಿ, ಫಸ್ಟು ಸ್ವತಂತ್ರ ಅಸ್ವತಂತ್ರ ಅಂತ ಹಾಕ್ಬಿಟ್ವಿ. ಮೇಲಿದೆ ಅದು ಸ್ವತಂತ್ರ ಅಸ್ವತಂತ್ರ ಡಿವಿಷನ್, ತತ್ವ ಸ್ವತಂತ್ರ ಅಸ್ವತಂತ್ರ.
ಈಗ ನಮ್ಗೆ ಈಸಿ, ಇನ್ನು ಉಳಿದಿದ್ದೆಲ್ಲ ಅಸ್ವತಂತ್ರ ತತ್ವದಲ್ಲೇ ಬರೋದು. ನೋಡಿ, ಇಡೀ ಅಸ್ವತಂತ್ರ ತತ್ವ ಸ್ವತಂತ್ರ ತತ್ವದ ಅಧೀನದಲ್ಲಿರತ್ತೆ ಅಂದಾಗ ಒಂದೂ ಬಿಟ್ಟೋಗಲ್ಲ, ಅಷ್ಟು ಬಂದ್ಬಿಡುತ್ತೆ ನಮಗೆ ಅಸ್ವತಂತ್ರ ತತ್ವ. ಈಸಿ, ಈ ಚಾರ್ಟ್ ನೋಡಿದಾಗ ಈ ಥಿಂಕಿಂಗು ಈಸಿ ನಮಗೆ. ಈಗ ನಿನ್ನ ಪ್ರಕಾರ ಮಾಡಿದ್ರೆ ಅವನೇನು ಮಾಡ್ದ, ನಿತ್ಯ ನಿತ್ಯ ಅಂತ ಮಾಡ್ದ, ಚೇತನ ಚೇತನ ಅಂತ ಮಾಡ್ದ, ಭಾವಾಭಾವ ಅಂತ ಮಾಡ್ದ, ಆಮೇಲೆ ಸ್ವತಂತ್ರ ಅಸ್ವತಂತ್ರ ಅಂತ ಮಾಡ್ದ. ಅವ್ರ ಚಾರ್ಟ್ ನೋಡಿದಾಗ ಏನಾಗುತ್ತೆ ಅಂದರೆ, ಸ್ವತಂತ್ರ ಅಸ್ವತಂತ್ರ ಬರಕ್ಕಿಂತ ಮುಂಚೆ ಮೇಲೆಲ್ಲ ಬೇಕಾದಷ್ಟಿದೆ, ಅವೆಲ್ಲ ಸ್ವತಂತ್ರ ತತ್ವದ ಅಧೀನದಲ್ಲಿ ಇದೆಯೋ ಇಲ್ಲೋ ಅಂತ ಗೊತ್ತಾಗಲ್ಲ ಅವನ ಚಾರ್ಟ್ ನೋಡಿದ್ರೆ. ನಮ್ಮ ಚಾರ್ಟ್ ನೋಡಿದ್ರೆ ಸ್ವತಂತ್ರ ತತ್ವ ಮೇಲಿರೋದ್ರಿಂದ ಉಳಿದ ಅಸ್ವತಂತ್ರ ತತ್ವ ಎಲ್ಲ ಸ್ವತಂತ್ರ ತತ್ವದ ಅಧೀನದಲ್ಲಿದೆ ಅನ್ನತಕ್ಕಂತಹ ಮೋಕ್ಷವನ್ನು ತಂದುಕೊಡುವ ಜ್ಞಾನ ನಮ್ಮ ಚಾರ್ಟಿಂದ ಗೊತ್ತಾಗತ್ತೆ. ಹಾಗಾಗಿ ನಮ್ಮ ಚಾರ್ಟು ಒಳ್ಳೆಯದು, ಸುಂದರವಾಗಿದೆ, ಸರ್ವಸಮ್ಮತವಾಗಿದೆ, ಶಾಸ್ತ್ರಸಮ್ಮತವಾಗಿದೆ ಅಂತ ಟೀಕಾರಾಯರು ಮಧ್ವರಾಯರು ಮಾಡಿರ್ತಕ್ಕಂತಹ ಶಾಸ್ತ್ರಗಳ ವಿಂಗಡಣೆಯನ್ನು ಜಸ್ಟಿಫೈ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಇದು ಟೀಕಾರಾಯರು ಮಾಡಿರೋ ಉಪಕಾರ. ಇದು ಸಾಮಾನ್ಯ ಜನಕ್ಕೆ ಇದೆಲ್ಲ ಅಷ್ಟೊಂದು ಬಳಕೆಯಲ್ಲಿ ಬರಲ್ಲ, ಯಾಕೆಂದರೆ ಅವರು ಹೇಳೋ ಪ್ರಸಂಗ ಇರಲ್ಲ. ಆದರೆ ವಾಕ್ಯಾರ್ಥ ಮಾಡೋರಿಗೆ, ವಾದ ಮಾಡೋರಿಗೆ, ಪಾಠ ಹೇಳೋರಿಗೆ, ಪ್ರವಚನ ಹೇಳೋರಿಗೆ ಇದೆಲ್ಲ ಬೇಕಾಗುತ್ತೆ. ಇಂತಹ ಉಪಕಾರವನ್ನು ಮಾಡಿಕೊಟ್ಟಿರ್ತಕ್ಕಂತಹ ಮಹನೀಯರು ಟೀಕಾಕೃತ್ಪಾದರು. ಹೆಜ್ಜೆ ಹೆಜ್ಜೆಗೆ ಅವರ ಸ್ಮರಣೆಯನ್ನು ಮಾಡಿ ನಾವು ಮುಂದೆ ಹೋಗಬೇಕು. ಅದೂ ಅರ್ಥವಾಗದೇ ಇದ್ದಾಗ ಇನ್ನೂ ಸರಳ ಮಾಡೋಕ್ಕೆ ಬಂದವರೇ ಮುಂದಿನ ಯತಿಗಳು, ವ್ಯಾಸರಾಜರು, ವಾದಿರಾಜರು, ಶ್ರೀಪಾದರಾಜರು, ವಾಗ್ವಜ್ರ ಅಂತ ಇದೆಯಲ್ಲ ಶ್ರೀಪಾದರಾಜರದು, ಏನದು? ಶ್ರೀಪಾದರಾಜರಿಂದ ರಚಿತವಾಗಿರ್ತಕ್ಕಂತಹ ವಾಗ್ವಜ್ರ, ವಾಗ್ವಜ್ರ ಅಂತ ನಾವೊಂದು ಗ್ರಂಥ ಹೇಳ್ತೀವಲ್ಲ, ಅದಿನ್ನೇನಿಲ್ಲ. ಇವತ್ತು ನಾವೇನು ಈಗ ನೋಡ್ತೀವಿ, ವಿಷ್ಣು ತತ್ವ ನಿರ್ಣಯ ಆಚಾರ್ಯರ ಗ್ರಂಥ, ಅದರ ಸರಳೀಕರಣವಾದ ಗ್ರಂಥ ಅದು ವಾಗ್ವಜ್ರ. ನ್ಯಾಯಸುಧಾ ಏನಿದೆ ಟೀಕಾರಾಯರದು, ಅದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡಿಕೊಟ್ಟಿದ್ದಾರೆ ಶ್ರೀಪಾದರಾಜರು. ಅದೆರಡೂ ಸೇರಿ ವಾಗ್ವಜ್ರ ಅಂತ ಕರೀತಾರೆ, ಇನ್ನೇನಿಲ್ಲ. ಅಂದರೆ ಏನು, ಬರ್ತಾ ಬರ್ತಾ ನಮ್ಮ ಬುದ್ಧಿ ತುಂಬ ಕಡಿಮೆ ಆಗಿರೋದ್ರಿಂದ, ಜ್ಞಾನದ ಲೆವೆಲ್ ತುಂಬ ಕಡಿಮೆ ಆಗಿರೋದ್ರಿಂದ ಅದೆಲ್ಲ ನಮಗೆ ಸ್ಟ್ರಾಂಗ್ ಅನ್ಸಂತೆ. ಈಗ ಸಣ್ಣ ಮಕ್ಕಳಿಗೆ ಹೈ ಡೋಸೇಜು ಔಷಧ ಕೊಟ್ಟುಬಿಟ್ರೆ ತಡ್ಕೊಂಬಕ್ಕಾಗಲ್ಲ ಅವಕ್ಕೆ. 100 mg, 200 mg, 600 mg, 1000 mg ಎಲ್ಲ ಕೊಟ್ಟುಬಿಟ್ರೆ ಮಕ್ಕಳಿಗೆ ಅದು ತಡ್ಕೊಂಬೋ ಶಕ್ತಿ ಇರಲ್ಲ. ಆದ್ದರಿಂದ ಅದನ್ನೆಲ್ಲ ಏನು ಮಾಡ್ತಾರೆ, ಪುಡಿ ಮಾಡಿ ಸ್ವಲ್ಪ ಮಾಡಿ ಜೇನುತುಪ್ಪದಲ್ಲಿ ಬೆರೆಸಿ ಹೆಂಗೋ ಒಂದು ಕೊಡ್ತಾರೆ, ಡೋಸೇಜ್ ಕಡಿಮೆ ಮಾಡಿಬಿಡ್ತಾರೆ, ಇಷ್ಟೊಂದು ತಡೆಯಲ್ಲ ನಿಮಗೆ ಅಂತ. ಆಚಾರ್ಯರ ಗ್ರಂಥ, ಟೀಕಾರಾಯರ ಗ್ರಂಥ, ವ್ಯಾಸರಾಜರ ಗ್ರಂಥ ಎಲ್ಲ ಹೈ ಡೋಸೇಜ್ ಗ್ರಂಥಗಳದು, ನಮಗೆ ಅದು ಅರ್ಥವಾಗಲ್ಲ. ಅದಕ್ಕೆ ಇವರೆಲ್ಲ ಬರ್ತಾ 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 ಸಿಂಪ್ಲಿಫೈ ಮಾಡಿಕೊಂಡು ಬಂದರು. ಪರಿಮಳ ಹೊರಡ್ತು, ಚಂದ್ರಿಕಾ ಹೊರಡ್ತು, ವಾಗ್ವಜ್ರ ಹೊರಡ್ತು, ಗುರುವರ್ತ ದೀಪಿಕಾ ಹೊರಡ್ತು, ಭಾವಬೋಧ ಹೊರಡ್ತು, ಇರಗೌತಮ ಸ್ವಾಮಿಗಳು, ವಾದಿರಾಜ ಸ್ವಾಮಿಗಳು ಇದೆಲ್ಲ ಸರಳೀಕರಣಿ ಮಾಡಿ ಕೊಟ್ಟರು. ಹೀಗೆ ಅನೇಕ ವಿಷಯಗಳನ್ನು ಟೀಕಾಕೃತ್ಪಾದರು ಬರೆದು ತೋರಿಸ್ತಾರೆ. ತುಂಬ ಚೆನ್ನಾಗಿದೆ ಅದೆಲ್ಲ. ಇರಲಿ, ಈಗ ಇನ್ನೊಂದು ಗ್ರಂಥ, ವಿಷ್ಣು ತತ್ವ ವಿನಿರ್ಣಯ ಅಂತ ಅದರ ಹೆಸರು. ಏನಿದು ವಿಷ್ಣು ತತ್ವ ವಿನಿರ್ಣಯ ಅಂದರೆ, ನಾನು ಮೊನ್ನೆ ಹೇಳಿದ್ದೆ ಆಚಾರ್ಯರ 37 ಗ್ರಂಥಗಳಲ್ಲಿ 10 ಗ್ರಂಥಗಳಿಗೆ ಪ್ರಕರಣ ಗ್ರಂಥಗಳು ಅಂತ ಕರೀತಾರೆ. 37ನಲ್ಲಿ 10 ಗ್ರಂಥಗಳು ಪ್ರಕರಣ ಗ್ರಂಥಗಳು. ಗ್ರಂಥ ಓದದೇ ಇದ್ರೂ ಪರವಾಗಿಲ್ಲ, ಗ್ರಂಥಗಳ ಹೆಸರನ್ನಾದರೂ ತಿಳ್ಕೊಂಡಿರ್ಬೇಕಂತ. ನಮ್ಗೆ ಎಷ್ಟು ಗ್ರಂಥ ಬರೆದಿದ್ದಾರೆ ಅಂತ ಜ್ಞಾನ ಇರಬೇಕು ಮೊದಲು. ಅದು ಯಾವ್ಯಾವುದು ಅಂತನಾದರೂ ಅದರ ಹೆಸರಾದರೂ ಹೇಳಬೇಕಂತೆ. ವ್ಯಾಸರಾಜರು ಬರೀತಾರೆ, ಏತೇಷಾಂ ಪಾಠ ಮಾತ್ರೇಣ ಮಧ್ವೇಷಃ ಪ್ರಿಯತೆ ಸದಾ. ವ್ಯಾಸರಾಜರು ಗ್ರಂಥ ಮಾಲಿಕಾ ಸ್ತೋತ್ರ ಅಂತಲೇ ಒಂದು ಮಾಡಿಕೊಟ್ಟಿದ್ದಾರೆ. ಆಚಾರ್ಯರ ಗ್ರಂಥಗಳು ಯಾವ್ಯಾವುದು ಅಂತ ಒಂದು ಲಿಸ್ಟ್ ಮಾಡಿಕೊಟ್ಟಿದ್ದಾರೆ ವ್ಯಾಸರಾಜರು, ಗ್ರಂಥ ಮಾಲಿಕಾ ಸ್ತೋತ್ರ. ಕಡೆಗೆ ಅವರು ಬರೀತಾರೆ, ನಿಮಗೆ ಗ್ರಂಥ ಓದಕ್ಕೆ ಅರ್ಥವಾಗದೇ ಇದ್ರೆ ಬೇಡ, ಈ ಗ್ರಂಥಗಳ ಹೆಸರಾದರೂ ತಿಳ್ಕೊಂಡು ದಿನಾಗಲೂ ಒಂದು ಸಲ ಅದ್ರ ಹೆಸರು ಹೇಳ್ರಿ. ಭಗವಂತ ಪ್ರೀತನಾಗುತ್ತಾನೆ, ಮಧ್ವೇಷ ಪ್ರಿಯತೆ ಸದಾ ಅಂತಾರೆ ಅವರು ವ್ಯಾಸರಾಜರು. ಹಾಗಾಗಿ ಗ್ರಂಥಗಳ
ಆ ಹೆಸರುಗಳು ಗೊತ್ತಿರಬೇಕು, ಅದೆಲ್ಲ ಪರಮ ಮಂಗಳ ಗ್ರಂಥಗಳದು, ಬಾಯಲ್ಲಿ ಉಚ್ಚಾರಣೆ ಮಾಡ್ತಾ ಇರಬೇಕು. ವಿಷ್ಣು ತತ್ವ ವಿನಿರ್ಣಯ ಅಂತ ಒಂದು ಪ್ರಕರಣ ಗ್ರಂಥ, 10 ಪ್ರಕರಣ ಗ್ರಂಥಗಳಲ್ಲಿ ಒಂದು ಪ್ರಕರಣ ಗ್ರಂಥ ವಿಷ್ಣು ತತ್ವ ವಿನಿರ್ಣಯ. ಅದಕ್ಕೆ ಪ್ರಕರಣಗಳ ರಾಜ ಅಂತ ಕರೀತಾರೆ. ಆ 10 ಪ್ರಕರಣಗಳಿಗೆ ಇದು ರಾಜಸ್ಥಾನದಲ್ಲಿ ಇರತಕ್ಕಂಥದ್ದು, ದೊಡ್ಡ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಯಾರಿಗೆ ವಿಷ್ಣು ತತ್ವ ನಿರ್ಣಯ ಪಾಠ ಆಗಿದೆ ಇವರಿಗೆ ತತ್ವಪ್ರಕಾಶಿಕ, ನ್ಯಾಯಸುಧ, ಇದೆಲ್ಲ ತತ್ವ ಸೂತ್ರದೀಪಿಕ, ತತ್ವಪ್ರಕಾಶಿಕ, ಇದೆಲ್ಲ ಮುಂದೆ ಬಹಳ ಅನುಕೂಲ ಆಗೋಗ್ಬಿಡುತ್ತೆ ಅವ್ರಿಗೆ, ಇದೇ ವಿಷಯಗಳು ಅಲ್ಲಿ ಬರುತ್ತೆ. ಹಾಗಾಗಿ ಈ ವಿಷ್ಣು ತತ್ವ ನಿರ್ಣಯ ಅಂತ ಏನು ಗ್ರಂಥ ಇದೆ ಆಚಾರ್ಯರು, ಇದಕ್ಕೂ ಒಂದು ಟೀಕಾ ಬರೆದಿದ್ದಾರೆ. ಯಾರು? ನಮ್ಮ ಟೀಕಾಕೃತ್ಪಾದರು. ಎಂಥದ್ದು ವಿಷ್ಣು ತತ್ವ ನಿರ್ಣಯ ಅಂದರೆ, ಅದು ಒಂದು ಗ್ರಂಥ, ಎಲ್ಲ ಮತಗಳಿಗೆ ಉತ್ತರವನ್ನು ಕೊಡುವ ಗ್ರಂಥ ಅದು. ವಿಷ್ಣು ತತ್ವ ನಿರ್ಣಯ ಅಥವಾ ವಿಷ್ಣು ತತ್ವ ವಿನಿರ್ಣಯ ಅಂತ ಕರೀತಾರೆ ಅದಕ್ಕೆ. ಏಕಾಕಿ ಕಿಲಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ. ಅದನ್ನು ಯಾವುದಕ್ಕೆ ಹೋಲಿಸಿದ್ದಾರೆ ಗೊತ್ತಾ? ವಿಷ್ಣು ತತ್ವ ನಿರ್ಣಯನ ಅರ್ಜುನನಿಗೆ ಹೋಲಿಸಿದ್ದಾರೆ. ಸುಮಧ್ವ ವಿಜಯದಲ್ಲಿ 15ನೇ ಸರ್ಗದಲ್ಲಿ ಆಚಾರ್ಯರ ಗ್ರಂಥಗಳನ್ನೆಲ್ಲ ವರ್ಣನೆ ಮಾಡುವಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಈ ವಿಷ್ಣು ತತ್ವ ನಿರ್ಣಯವನ್ನು ಅರ್ಜುನನಿಗೆ ಹೋಲಿಸಿದ್ದಾರೆ. ಏಕಾಕಿ ಕಿಲಯಶ್ಚಕ್ರೆ ಪದಂ ಮೌಲಿಷು ವಿದ್ವಿಷಾಂ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ. ಪಾರ್ಥ, ತತ್ವ ನಿರ್ಣಯ ಅನ್ನೋದು ಅರ್ಜುನ ಇದ್ದಂಗೆ. ವಿರಾಟ ಪರ್ವದಲ್ಲಿ ಉತ್ತರ ಗೋಗ್ರಹಣ ಸಂದರ್ಭದಲ್ಲಿ ಯಾರೂ ಇರಲಿಲ್ಲ ನೋಡ್ರಿ, ಎಲ್ಲ ಆ ಕಡೆ ಯುದ್ಧ ಮಾಡಕ್ಕೆ ಹೋಗ್ಬಿಟ್ಟಿದ್ರು. ದಕ್ಷಿಣ ಗೋಗ್ರಹಣ ಮೊದಲು ಅಂದರೆ ದಕ್ಷಿಣ ದಿಕ್ಕಿನಲ್ಲಿರೋ ಗೋವುಗಳನ್ನೆಲ್ಲ ಸೆರೆ ಹಿಡಿದುಬಿಟ್ರು ಈ ಕೌರವರು. ವಿರಾಟ ರಾಜ ತಾನೂ ಹೊರಟುಬಿಟ್ಟ, ಈ ಪಾಂಡವರು ವೇಷದಲ್ಲಿ ಬೇರೆ ಬೇರೆ ವೇಷದಲ್ಲಿ ಇರ್ತಕ್ಕಂಥ ಈ ಪಾಂಡವರನ್ನೆಲ್ಲ ಕರ್ಕೊಂಡು ಅವನು ಹೊರಟೋಗ್ಬಿಟ್ಟ. ಅವರೆಲ್ಲ ಯಾವಾಗ ಆ ಕಡೆ ಹೊರಟೋಗಿದ್ದಾರೋ ಈ ಉತ್ತರ ದಿಕ್ಕಿನಿಂದನೂ ಗೋವುಗಳನ್ನು ಹಿಡಿದುಬಿಟ್ರು ಕೌರವರು. ಇದಕ್ಕೆ ಉತ್ತರ ಗೋಗ್ರಹಣ ಅಂತ ಕರೀತಾರೆ. ಉತ್ತರ ದಿಕ್ಕಿನಿಂದ ಗೋವುಗಳನ್ನು ಹಿಡಿಯೋದು. 60,000 ಗೋವುಗಳನ್ನು ಹಿಡ್ಕೊಂಬಿಟ್ರು ವಿರಾಟ ರಾಜನ ಗೋವುಗಳನ್ನು. ಅವ್ರಿಗೆ ಡೌಟ್ ಇತ್ತು, ಇಲ್ಲಿ ಪಾಂಡವರಿದ್ದಾರೆ ಅಂತ ಡೌಟ್ ಬಂದ್ಬಿಡ್ತು ದುರ್ಯೋಧನಿಗೆ. ನಾನು ಗೋವನ್ನು ಹಿಡಿದ್ರೆ ವಿರಾಟ ರಾಜನ ಜೊತೆಯಲ್ಲಿ ಪಾಂಡವರು ಬರ್ತಾರೆ ಯುದ್ಧಕ್ಕೆ, ಆಗ ಪಾಂಡವರನ್ನು ನಾನು ಗುರುತಿಸ್ಬಿಡೋದು, ಮತ್ತೆ ಅವ್ರು 12 ವನವಾಸಕ್ಕೆ ಹೋಗೋದು, ಇನ್ನೊಂದು ವರ್ಷ ಅಜ್ಞಾತವಾಸ ಮಾಡೋದು, ತಿರ್ಗಾ ಆವಾಗಲೂ ಗುರುತಿಸ್ಬಿಡೋದು, ಇನ್ನು 12 ಹೋಗೋದು, ಅವ್ರಿಗೆ ಲೈಫ್ ಲಾಂಗು ಕಾಡಲ್ಲೇ ಇರ್ತಾರೆ, ನಾನು ಲೈಫ್ ಲಾಂಗು ನಾಡಲ್ಲೇ ಇರ್ತೀನಿ ಅಂತ ಅವನದೊಂದು ಪ್ಲಾನ್, ದುರ್ಯೋಧನಂದು ಮಾಸ್ಟರ್ ಪ್ಲಾನ್ ಅದು. ಅವನೇನು ಮಾಡ್ದ, ಉತ್ತರ ದಿಕ್ಕಿನಿಂದ ಗೋವುಗಳನ್ನೆಲ್ಲ ಹಿಡ್ಕೊಂಬಿಟ್ರು. ಆಗ ಇದ್ದವರು ಯಾರು ಅಂದರೆ ಈ ಅರ್ಜುನ ಒಬ್ಬನೇ, ಬೃಹನ್ನಳೆ. ಅವನಲ್ಲಿ ಅರಮನೆಯಲ್ಲಿ ಹೆಣ್ಣು ಮಕ್ಕಳಿಗೆಲ್ಲ ಸಂಗೀತ, ನಾಟ್ಯ, ಡ್ಯಾನ್ಸು ಎಲ್ಲ ಹೇಳ್ಕೊಡ್ತಾ ಇದ್ದ. ಆವಾಗ ಅವನೇ ಹೋಗಬೇಕಾಯ್ತು ಅನಿವಾರ್ಯವಾಗಿ, ಯಾರೂ ಇರಲಿಲ್ಲ. ಅವನ ಮಗ ಇದ್ದ, ವಿರಾಟನ ಮಗ ಉತ್ತರ ಕುಮಾರ, ಅವನು ಜಂಬ ಕೊಚ್ಕೋತಾ ಇದ್ದ. ನಾರೇನ ಭೀಷ್ಮಾಚಾರ್ಯ ಏನು ದ್ರೋಣಾಚಾರ್ಯ ಏನು, 1 ಅವ್ರನ್ನೆಲ್ಲ ಹಿಡ್ಕೊಂಬಂದ್ಬಿಡ್ತೀನಿ, ಅವ್ರಿಗೆ ಮೂಗುದಾರ ಹಾಕೊಂಬಂದ್ಬಿಡ್ತೀನಿ, ಸರಿ ಹಿಡ್ಕೊಂಬಂದ್ಬಿಡ್ತೀನಿ ಅಂತ. ಇದಕ್ಕೆ ಉತ್ತರನ ಪೌರುಷ ಅಂತ ಹೇಳೋದು ಎಲ್ಲ ಮನೆ ಒಳಗೆ. ಆದರೆ ಅಂದ, ಯಾರಪ್ಪ ಹೋಗ್ಬೇಕಾಗಿತ್ತು, ಸುಮ್ಮನೆ ಇಲ್ಲಿ ಕೂತ್ಕೊಂಡು ಹೇಳ್ತಾ ಇದೆಯಲ್ಲ, ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ, ಹೋಗ್ಬೇಕಾಗಿತ್ತು ಅಂದರೆ, ಆದರೆ ನನಗೊಬ್ಬ ಸಾರಥಿ ಇಲ್ಲ ಸರಿಯಾಗಿರೋನು, ಏನು ಮಾಡಲಿ ಅಂತ ನೋನು ಉತ್ತರ ಕುಮಾರ್. ಆಗ ದ್ರೌಪದಾದೇವಿ ಹೇಳಿದ್ಲು, ನೋಡು ಈ ಬೃಹನ್ನಳೆ ಇದ್ದಾನಲ್ಲ ಇವನು ಕರ್ಕೊಂಡು ಹೋಗು, ಇವನು ಭಾಳ ಒಳ್ಳೆ ಸಾರಥಿ, ಇವನು ಹಿಂದೆ ಪಾಂಡವರಿಗೆ ಸಾರಥಿ ಆಗಿದ್ದ, ಅವನನ್ನು ಕರ್ಕೊಂಡು ಹೋಗು. ಆಯಿತು ಅಂತ ಹೇಳಿ ಬೃಹನ್ನಳೆಯನ್ನು ಸಾರಥಿ ಮಾಡಿಕೊಂಡು ಉತ್ತರ ಕುಮಾರ ಹೊರಟ ಯುದ್ಧಕ್ಕೆ. ಈ ಉತ್ತರ ಕುಮಾರ ದೂರದಿಂದ ಕೌರವರ ಸೈನ್ಯವನ್ನು ನೋಡಿದ ತಕ್ಷಣ ಅವನಿಗೆ ನಡಕಾತು ಬಿಡ್ತು. ಅದೇನು ನಾವು ಹೇಳ್ಬೋದು, ಅದೇನು ನಾವು ಮಾಡ್ಬೋದು, ಏನು ದೊಡ್ಡ ವಿಷಯ ಅಲ್ಲ, ಇಲ್ಲಿ ಬಂದು ಕೂತ್ಕೊಂಡು ಹೇಳು ಗೊತ್ತಾಗತ್ತೆ. ನಡ್ಕಾತು ಬಿಡ್ತು ಉತ್ತರ ಕುಮಾರನಿಗೆ ಗಡಗಡ ಗಡಗಡ ಅಂತ. ಅವನೇನು ಮಾಡ್ದ, ರಥದಿಂದ ಹಿಡಿದು ಓಡೋಗಕ್ಕೆ ಶುರು ಮಾಡ್ಬಿಟ್ಟ.
ಆಗ ಈ ಬೃಹನ್ನಳೆ ಇದ್ನಲ್ಲ ಅರ್ಜುನ, ಇವನು ಆ ಶತ್ರುಗಳಿಗೆ ಬೆನ್ನು ತೋರಿಸ್ದಂಗೆ ಹಿಂದಿನ ದಿಕ್ಕಿ ಹೋಗಿ ಓಡ್ತಾ ಇರೋ ಉತ್ತರ ಕುಮಾರನ ಹಿಡ್ಕೊಂಡು, ಏನು ಅಷ್ಟು ಜಂಬ ಹೊಡೆದಿಲ್ಲ ಅಲ್ಲಿ ಹೆಂಗಸರ ಮುಂದೆ ಅರಮನೆಯಲ್ಲಿ, ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ, ಭೀಷ್ಮಾಚಾರ್ಯಗೆ ಮೂಗ್ದಾರ ಹಾಕೊಂಬಿಡ್ತೀನಿ, ದ್ರೋಣಾಚಾರ್ಯನ ಎಳ್ಕೊಂಬಂದ್ಬಿಡ್ತೀನಿ, ಏನಿವಾಗ ಗಡಗಡ ನಡುಕ್ತಾ ಇದೆಯಾ ಅಂಥೇಳಿ ಅವನನ್ನು ಸಾರಥಿಯನ್ನಾಗಿ ಮಾಡಿ ತಾನು ಹಿಂದೆ ಕೂತ್ಕೊಂಡು, ಅಷ್ಟೊತ್ತಿಗೆ ಅಜ್ಞಾತವಾಸ ಮುಗಿದೋಗ್ಬಿಟ್ಟಿತ್ತು. ಆ ಶಮೀ ವೃಕ್ಷದ ಮೇಲೆ ಇರತಕ್ಕಂತಹ ತನ್ನ ಧನಸ್ಸನ್ನು ತಗೊಂಡು ಬಂದ. ಆ ಸಂದರ್ಭದಲ್ಲಿ ಆ ಕಡೆ ಎಷ್ಟು ಜನ ಇದ್ರಪ್ಪ ಅಂತ ಹೇಳಿದ್ರೆ, ಭೀಷ್ಮಾಚಾರ್ಯರಿದ್ದರು, ದ್ರೋಣಾಚಾರ್ಯರಿದ್ದರು, ದುರ್ಯೋಧನ ಇದ್ದ, ದುಶ್ಯಾಸನ ಇದ್ದ, ಕರ್ಣ ಇದ್ದ, ಅಶ್ವತ್ಥಮಾಚಾರ್ಯರಿದ್ದರು, ಕೃಪಾಚಾರ್ಯರಿದ್ದರು, ಇಷ್ಟು ಜನ ಇದ್ದರು ಘಟಾನುಘಟಿಗಳು. ಇಷ್ಟು ಜನಗಳಿಗೆ ಒಬ್ಬನೇ ಒಬ್ಬ ಪಾರ್ಥ ಉತ್ತರ ಕೊಟ್ಟಿದ್ದಾನೆ ನೋಡ್ರಿ. ಅದು ವಿರಾಟ ಪರ್ವದಲ್ಲಿ ಪಾರ್ಥ ಮಾಡಿದ ಯುದ್ಧ ಭಾರತದಲ್ಲಿ ಸುಂದರವಾಗಿದೆ. ಅದು ಹೆಂಗೆ ತಿರುಗಿಸ್ತಾ ಇದ್ದ ಅರ್ಜುನ ಅಂತ ಹೇಳಿದ್ರೆ, ಎರಡೆರಡು ಕೈಯಲ್ಲೂ ಬಿಲ್ ಹಿಡ್ಕೊಂಬನಂತೆ ಅವನು. ಸವ್ಯಸಾಚಿ ಅಂತ ಹೆಸರು ಅರ್ಜುನನಿಗೆ. ಈ ಕಡೆಯಿಂದನೂ ಬಾಣ ಅಷ್ಟೇ ಚೆನ್ನಾಗಿ ಬಿಡನಂತೆ, ಎಡಗೈಯಿಂದನೂ ಬಾಣ ಅಷ್ಟೇ ಚೆನ್ನಾಗಿ ಬಿಡನಂತೆ, ಬಲಗೈಯಿಂದನೂ ಬಾಣ ಬಿಡನಂತೆ. ಈಗ ಅಷ್ಟು ಜನ ನಿಂತ್ಕೊಂಡಾಗ ಈ ಕಡೆ ಇರೋನ್ನ ಈ ಕೈಯಿಂದ ಹೊಡೆಕಾಲ, ಈ ಕೈಯಿಂದ ಹೊಡಿಬೇಕು, ಈ ಕೈಯಿಂದ ಹೊಡಿಬೇಕು, ಈ ಕೈಯಿಂದ ಹೊಡಿಬೇಕು, ಹಿಂಗೆ ತಿರುಗಿಸ್ಕೊತಾ ಇದ್ದಂತೆ. ಅವನ ಕೈಯಲ್ಲಿರೋ ಚಕ್ ಇದು ಬಿಲ್ಲು ತಿರುಗುತ್ತಾ ಇತ್ತಂತೆ, ಹಿಂಗೆ ಗರ 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 ಅಂತ. ಅದು ಯಾವಾಗ ಬಾಣ ತಗೋತಾನೆ, ಯಾವಾಗ ಹೂಡ್ತಾನೆ, ಯಾವಾಗ ಬಿಡ್ತಾನೆ, ಅವ್ರು ಕೊಟ್ಟಿರೋ ಬಿಟ್ಟಿರೋ ಬಾಣ ಯಾವಾಗ ನಾಶ ಮಾಡ್ತಾನೆ, ಒಂದೂ ಗೊತ್ತಾಗ್ತಾ ಇರಲಿಲ್ವಂತೆ. ವಿರಾಟ ಪರ್ವ ವರ್ಣನೆ ಮಾಡುತ್ತೆ. ಅಂದ್ರೆ ಏನು, ಯಾವ ರೀತಿಯಲ್ಲಿ ಅರ್ಜುನ ವಿರಾಟ ಪರ್ವದಲ್ಲಿ ಒಬ್ಬನೇ ಒಬ್ಬ ಅರ್ಜುನ ಅಷ್ಟು ಜನ ಅತಿರಥ ಮಹಾರಥರಿಗೆ ಯುದ್ಧ ಮಾಡಿದ್ನು ಅವರ ಜೊತೆಯಲ್ಲಿ, ಹಂಗೆ ಈ ವಿಷ್ಣು ತತ್ವ ವಿನಿರ್ಣಯ ಅನ್ನೋ ಒಂದು ಗ್ರಂಥ ಎಲ್ಲ ಮತಗಳಿಗೆ ಉತ್ತರ ಕೊಡತ್ತೆ ಅಂತ ವರ್ಣನೆ ಮಾಡಿದ್ದಾರೆ ಸುಮಧ್ವ ವಿಜಯದಲ್ಲಿ. ಏಕಾಕೀ ಕಿಲಯಶ್ಚಕ್ರೇ ಪದಂ ಮೌಲಿಷು ವಿದ್ವಿಷಾಂ ತತ್ವ ನಿರ್ಣಯ ಪಾರ್ಥೋಯಂ ಕೇನ ನಾಮನ ಪೂಜ್ಯತೆ. ಇಂಥ ವಿಷ್ಣು ತತ್ವ ನಿರ್ಣಯನ ಯಾರು ತಾನೇ ಓದಲ್ಲ ಅಂತಾರೆ ಅವರು ಪಂಡಿತಾಚಾರ್ಯರು. ಎಲ್ಲರೂ ಓದಬೇಕು ಅನ್ನೋ ತಾತ್ಪರ್ಯ. ಅಂತಹ ಸುಂದರ ಗ್ರಂಥ ವಿಷ್ಣು ತತ್ವ ವಿನಿರ್ಣಯ. ಎಷ್ಟು ವಿಷಯ ಬರೀತಾರ್ರಿ ಅದರಲ್ಲಿ ಶ್ರೀಮದ್ ಆಚಾರ್ಯರು, ಎಷ್ಟು ವಿಷಯ. ಚಾರ್ವಾಕ ಮತ, ಸಾಂಖ್ಯ ಮತ, ಗಣಪತ್ಯ ಮತ, ಬೌದ್ಧ ಮತ, ಜೈನ ಮತ, ನೈಯಾಯಿಕ ಮತ, ವೈಶೇಷಿಕ ಮತ, ಎಲ್ಲ ಮತಗಳಿಗೂ ಉತ್ತರ ಕೊಡ್ತಾರೆ ಅದೊಂದು ಗ್ರಂಥದಲ್ಲಿ. ಅವನು ಹೆಂಗೆ ಎಲ್ಲರಿಗೂ ಉತ್ತರ ಕೊಟ್ಟನು ಅರ್ಜುನ, ಹಾಗೆ ಅದಕ್ಕೆ ಅದಕ್ಕೆ ಪಾರ್ಥ ಅಂತ ಹೋಲಿಸಿರೋದು. ಆ ಗ್ರಂಥವನ್ನು ಶ್ರೀಮದಾಚಾರ್ಯರು ಪ್ರಾರಂಭ ಮಾಡಿದ್ರು. ಏನಂತ, ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ಮಂಗಳಾಚರಣ ಶ್ಲೋಕ ಅಂದ್ರೇನು, ಸದಾಗಮಗಳಿಂದ ತಿಳಿಯಲ್ಪಡುವ, ಕ್ಷರಾಕ್ಷರ ಪುರುಷರಿಗಿಂತ ವಿಲಕ್ಷಣನಾದ, ಸಕಲ ಗುಣಪರಿಪೂರ್ಣನಾದ, ದೋಷದೂರನಾದ ನಾರಾಯಣನನ್ನು ನಾನು ನಮಸ್ಕಾರ ಮಾಡ್ತೀನಿ ಅಂತ ಅದರ ಅರ್ಥ. ಇಷ್ಟು ಬರೆದುಬಿಟ್ರು ಆಚಾರ್ಯರು. ಇದರ ಮೇಲೆ ಪ್ರಶ್ನೆ ಶುರುವಾಯಿತು ನೋಡಿ. ಇಲ್ಲಿ ನಮಗೆ ಟೀಕಾರಾಯರು ಬೇಕಾಗಿರೋದು. ಇಷ್ಟು ಆಚಾರ್ಯರು ಬರೆದುಬಿಟ್ರು ಒಂದು ಶ್ಲೋಕ, ಬೇರೆಯವರೆಲ್ಲ ಕಾದಿದ್ರು ನೋಡಿ. ಇಲ್ಲಿ ಶ್ರೀಮದ್ ಆಚಾರ್ಯರು ಸದಾಗಮ ಅಂತ ಹೇಳಿದ್ದಾರೆ. ಆಗಮ ಅಂತ ಹೇಳಿದರೆ ಸಾಕಾಗಿತ್ತು, ಸದಾಗಮ ಅಂತ ಹೇಳಿದ್ದಾರೆ. ಆಮೇಲೆ ಮೂರು ವಿಶೇಷಣ ಕೊಟ್ಟಿದ್ದಾರೆ. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಿರ್ದೋಷಾಶೇಷ ಸದ್ಗುಣಂ ಅಂತ ಮೂರು ವಿಶೇಷಣ ಇದೆ ನಾರಾಯಣನಿಗೆ. ಇಂತಹ ವಿಶೇಷಣಗಳಿಂದ ಕೂಡಿದ ನಾರಾಯಣನನ್ನು ನಾನು ನಮಸ್ಕಾರ ಮಾಡ್ತೀನಿ ಅಂತ. ಮೂರು ಯಾಕೆ ಕೊಟ್ಟರು ಅಂತ ಕೇಳ್ದ ಅವನು. ಮೂರು ವಿಶೇಷಣ ಯಾಕೆ ಕೊಟ್ಟರು ಆಚಾರ್ಯರು, ಒಂದು ಸಾಕಾಗಿತ್ತಲ್ವಾ ಅಂತ ಪ್ರಶ್ನೆ. ಯಾರು ಉತ್ತರ ಹೇಳಬೇಕು ಇವಾಗ ಇದಕ್ಕೆ?
ಟೀಕಾಕೃತ್ಪಾದರು ಹೇಳಿದ್ರು, ನಾನು ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಿ ನೋಡು. ಮಧ್ವ ಸಿದ್ಧಾಂತದ ಮೇಲೆ, ಮಧ್ವರಾಯರ ಗ್ರಂಥದ ಮೇಲೆ ಯಾರೇ ಆಕ್ಷೇಪ ಮಾಡಲಿ, ದಿಟ್ಟ ಉತ್ತರ ಕೊಟ್ಟಿರೋರು ಟೀಕಾಕೃತ್ಪಾದರು. ಅದಕ್ಕೆ ಅವರ ಗ್ರಂಥ ಓದ್ದವ್ರಿಗೆ ಅನಾಯಾಸವಾಗಿ ಉತ್ತರ ಕೊಡೋ ಸಾಮರ್ಥ್ಯ ಬಂದ್ಬಿಟ್ಟಿರುತ್ತೆ. ಗೊತ್ತಾಯ್ತಲ್ಲ, ಆ ಮಂಗಳಾಚರಣ ಶ್ಲೋಕದಲ್ಲಿ ಮೂರು ವಿಶೇಷಣಗಳಿದೆ, ಅಬ್ಜೆಕ್ಟಿವ್ಸ್ ಇದೆ ನಾರಾಯಣಂಗೆ. ಮೂರು ಯಾಕೆ ಕೊಡಬೇಕಪ್ಪ, ಒಂದು ಕೊಟ್ಟರೆ ಸಾಕಾಯ್ತಲ್ಲ ಅಂತ ಪ್ರಶ್ನೆ ಬಂತು. ಆಗ ಟೀಕಾಕೃತ್ಪಾದರು ಹೇಳುತ್ತಾರೆ, ಹೌದು ನೀವು ಹೇಳಿದ್ದು ಸರಿ, ಆಚಾರ್ಯರು ಒಂದೇ ಕೊಟ್ಟಿರೋದು ಒಂದೇ ವಿಶೇಷಣ, ಅದು ಯಾವುದದು? ನಿರ್ದೋಷಾಶೇಷ ಸದ್ಗುಣಂ ನಾರಾಯಣಂ ವಂದೇ, ಸದಾ ವಂದೇ. ದೋಷದೂರನಾದ, ಆದ್ದರಿಂದಲೇ ಸಕಲ ಗುಣ ಪರಿಪೂರ್ಣನಾದ ನಾರಾಯಣನನ್ನು ನಾನು ಸದಾ ವಂದಿಸುತ್ತೇನೆ ಅಂತರ್ಥ. ಒಂದೇ ಅದು, ಇನ್ನೆರಡು ಇದೆಯಲ್ರಿ ಅಂತ ಕೇಳ್ದ ಅವನು. ಇನ್ನೆರಡು ಇದೆಯಲ್ಲ, ಅದನ್ನೇನು ಮಾಡ್ತೀರಾ ಅಂದ. ಟೀಕಾರಾಯರು ಹೇಳಿದ್ರು, ಅದನ್ನು ಯಾಕೆ ಕೊಟ್ಟಿದ್ದಾರೆ ಗೊತ್ತಾ ಆಚಾರ್ಯರು, ಇದೇ ನಮಗೆ ಮುಖ್ಯವಾಗಿ ಬೇಕಾಗಿರೋದು. ಗುಣಪರಿಪೂರ್ಣ ದೋಷದೂರ ಅನ್ನೋದೇ ಭಗವಂತನ ಲಕ್ಷಣ, ಅದು ಅದೇ ವಿಶೇಷಣ ಸ್ಪೆಷಲ್. ಅಂತಹ ನಾರಾಯಣನನ್ನು ನಾನು ಸ್ತೋತ್ರ ಮಾಡ್ತೀನಿ. ವಿಷ್ಣು ತತ್ವ ನಿರ್ಣಯ ಅಂದರೆ ಅವಂದೇ ವಿಷಯ ತಿಳಿಸೋಕ್ಕೆ ಹೊರಟಿರೋ ಗ್ರಂಥ ಅದು. ವಿಷ್ಣು ಎಂಬ ತತ್ವ ಯಾವ ಗ್ರಂಥದಲ್ಲಿ ನಿರ್ಣಯಿಸಲ್ಪಡುತ್ತೋ ಅಥವಾ ಯಾವ ಗ್ರಂಥದಿಂದ ನಿರ್ಣಯಿಸಲ್ಪಡುತ್ತೋ ಅದು ವಿಷ್ಣು ತತ್ವ ನಿರ್ಣಯ. ಆ ವಿಷ್ಣು ತತ್ವ ಹೇಗಿದೆ, ಪರಮಾತ್ಮ ಅನ್ನೋ ತತ್ವ ಹೇಗಿದೆ ಅನ್ನೋದನ್ನು ತಿಳಿಸಕ್ಕೆ ಹೊರಟಿರೋ ಗ್ರಂಥ ಅದು. ಅಲ್ಲ, ಇನ್ನೆರಡು ವಿಶೇಷಣ ಇದೆಯಲ್ಲ ನಿಮ್ಮ ಗುರುಗಳು ಬರೆದಿದ್ದಾರಲ್ಲ, ಅದಕ್ಕೆ ಅದನ್ಯಾಕೆ ಎಂದ. ಟೀಕಾರಾಯರು ಹೇಳುತ್ತಾರೆ, ಅದು ಯಾಕೆ ಕೊಟ್ಟಿದ್ದಾರೆ ಗೊತ್ತಾ, ನಾರಾಯಣ ವಿಷ್ಣು ಸಕಲ ಗುಣ ಪರಿಪೂರ್ಣ ದೋಷದೂರ ಅಂತ ಹೇಳಿಬಿಟ್ರೆ ಆ ಕೇಳದವರ ಮನಸ್ಸಿನಲ್ಲಿ ಒಂದು ಸಂಶಯ ಬರುತ್ತೆ. ಯಾಕೆ ಅಂದರೆ ಲೋಕದಲ್ಲಿ ಎಲ್ಲ ಗುಣಗಳೂ ಇರುವ, ಯಾವ ದೋಷವೂ ಇಲ್ಲದಿರುವ ಒಂದು ವ್ಯಕ್ತಿನೇ ಇಲ್ಲ ನೋಡಿ. ಎಲ್ಲ ಗುಣಗಳೂ ಇರಬೇಕು, ಒಂದು ದೋಷನೂ ಇರಬಾರ್ದು ಅಂತ ವ್ಯಕ್ತಿ ಇದ್ದರೆ ತೋರಿಸು. ಆ ಥರ ಯಾರಾದರೂ ನಮ್ಮ ಕಣ್ಣಿಗೆ ಬಿದ್ದಿದ್ರೆ ವಿಷ್ಣುನು ಆ ಥರದೋನು ಅಂತ ನಂಬಬಹುದಾಗಿತ್ತು. ಲೋಕದಲ್ಲಿ ಎಲ್ಲ ಗುಣಗಳೂ ಇದ್ದು ಯಾವ ದೋಷವೂ ಇಲ್ಲದಿರುವ ವ್ಯಕ್ತಿನೇ ಇಲ್ಲ, ಆದ್ದರಿಂದ ಆ ಥರ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ನಂಬೋದು ಹೇಗೆ? ನಾವು ಎಲ್ಲನ ಒಂದು ಕಡೆ ನೋಡಿದರೆ ಓ ಆ ಥರ ಇವನು ಇದ್ದಾನೆ ಅಂತ ಊಹಿಸಿ, ಈಗ ವಿಷ್ಣು ಗೊತ್ತಿಲ್ಲ ನಮಗೆ, ನಾವು ನೋಡಿಲ್ಲ ಅವನ್ನ, ವಾಕ್ಯದಿಂದನೇ ತಿಳ್ಕೋಬೇಕು. ಸುಮ್ಮನೆ ಬಾಯಿ ಹೇಳಿಬಿಟ್ರೆ ಸಾಕ, ತಿಂತಾನೆ ಅಂತ ಅಥವಾ ಇದ್ದಾನೆ ಅಂತ. ಆ ಥರದ ಒಂದು ವ್ಯಕ್ತಿನ ನೋಡಿದರೆ ಪರವಾಗಿಲ್ಲಪ್ಪ ಇದ್ದಾನೆ, ಲೋಕದಲ್ಲಿದ್ದಾನೆ, ಅದೇ ಥರ ವಿಷ್ಣು ಇದ್ದಾನೆ ಅಂತ ತಿಳ್ಕೋಬೋದಾಯಿತು. ಆದರೆ ಆ ಥರ ಜಗತ್ತಿನಲ್ಲಿ ಎಲ್ಲೂ ಕಂಡಿಲ್ಲ. ದೋಷಗಳಿದೆ ಬೇಕಾದಷ್ಟು, ಇದ್ದಾವು ಇವರಲ್ಲಿ ಒಂದೊಂದು ಗುಣಗಳು ಸಂದಣಿಸಿವೆ. ಅವರೇ ಬರೀತಾರೆ ವಾದಿರಾಜರು, ಎಷ್ಟು ದೋಷ ಇದೆ ನಮ್ಮಲ್ಲಿ, ಒಂದೊಂದೋ ಎರಡೆರಡೋ ಗುಣ ಇರ್ಬೋದು, ಅದ್ರ ದೋಷ ಎಷ್ಟಿದೆ, ಬಹುದೋಷ ಅಂತಾಳೆ ಅವಳು ಲಕ್ಷ್ಮೀದೇವಿ. ನಾವೆಲ್ಲ ಹಿಂಗಿರೋರು, ಅಂಥದ್ರಲ್ಲಿ ದೋಷನೇ ಇರಬಾರ್ದು, ಒಂದು ದೋಷ ಇರಬಾರ್ದು, ಕುಂದೇಳ್ಳಷ್ಟಿಲ್ಲದ ಒಂದು ದೋಷನೂ ಇರಬಾರ್ದು, ಎಲ್ಲ ಗುಣಗಳು ಇರಬೇಕು ಅಂತ ವ್ಯಕ್ತಿ ಇಲ್ಲ. ಆದ್ದರಿಂದ ಇದಕ್ಕೆ ಸಂಸ್ಕೃತದಲ್ಲಿ ಅಸಂಭಾವನಾ ಶಂಕ ಅಂತ ಕರೀತಾರೆ, ಇಂಪಾಸಿಬಲ್ ಅಂತ ಅರ್ಥ. ಈ ಥರ ಒಬ್ಬ ವ್ಯಕ್ತಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದ ನೀವು ಸುಮ್ಮನೆ ಕಲ್ಪನೆ ಮಾಡಿದರೆ ಹೊರತು ನಾರಾಯಣ ಹಿಂಗಿರಕ್ಕೆ ಸಾಧ್ಯ ಇಲ್ಲ ಅಂತ. ಅದರ ಮೇಲೆ ಯಾರಾದರೂ ಡೌಟ್ ಪಟ್ಟರೆ ಆಗ ಹೊರಡ್ತದು ಸಮತೀತಕ್ಷರಾಕ್ಷರಂ ನೋಡಿ ಬರೆದ್ರು ಟೀಕಾಕೃತ್ಪಾದರು. ಅದಕ್ಕೆ ಅವ್ರು ಬರೆದಿರೋದು ಆಚಾರ್ಯರು, ಅವ್ರಿಗೆ ಗೊತ್ತು ನಾನು ಹಿಂಗೆ ಹೇಳಿದ್ರೆ ಇಷ್ಟು ಜನ ನಮ್ಮ ಮೇಲೆ ಸವಾರಿ ಮಾಡ್ತಾರೆ, ಎಗರು ಬೀಳ್ತಾರೆ, ಗೊತ್ತು ಆಚಾರ್ಯರಿಗೆ. ಅದಕ್ಕೆ ಬರೆಯೋವಾಗಲೇ 100% ಕಂಪ್ಲೀಟಾಗಿ ಬರೆದ್ಬಿಟ್ರು ಅವರು, ಅದನ್ನು ತೋರಿಸ್ಕೊಟ್ಟವರು ಅವರು.
ನೋಡು, ಸಮತೀತ ಕ್ಷರಾಕ್ಷರಂ ಆ ಒಂದು ವಿಶೇಷಣ ಇದೆಯಲ್ಲ, ಈ ಅಸಂಭಾವನಾ ಶಂಕ ತೆಗೆದಾಕಕ್ಕೆ ಆಚಾರ್ಯರು ಬರೆದಿರೋದದು. ಅದೆಂಗೆ ತೆಗೆದಾಕಿದ್ರು ಅದರಿಂದ ಅಂದರೆ, ಈಗ ಆಚಾರ್ಯ ಉತ್ತರ ಕೊಡ್ತಾರೆ. ಏನಪ್ಪ ನೀನು ಹೇಳಿದ್ದು, ಎಲ್ಲ ಗುಣಗಳೂ ಇರಬೇಕು, ಯಾವ ದೋಷವೂ ಇರಬಾರದು, ಅಂಥ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲ. ಅಂಥ ಜಗತ್ತಿನಲ್ಲಿ ಒಬ್ಬನೂ ಇಲ್ಲದೆ ಇದ್ದಾಗ ನಾರಾಯಣ ಇದ್ದಾನೆ ಅಂತ ನಮ್ಗೆ ಹೆಂಗ್ರಿ ನಂಬಿಕೆ ಬರುತ್ತೆ? ಹೆಂಗೆ ಬರುತ್ತೆ ನಂಬಿಕೆ ನಮಗೆ? ಯಾರನ್ನ ಒಬ್ಬನ ನೋಡಿರ್ಬೇಕು ನಾವು ಅಂತ ಅವನು ಕೇಳ್ತಾ ಇರೋದು. ಆಚಾರ್ಯ ಹೇಳ್ತಾರೆ, ಎಲ್ಲಿ ನೀನು ನೋಡಿದಿ ಸಿಕ್ಕಲಿಲ್ಲ ಅಂತ ಹೇಳಿದ್ದು? ಜಗತ್ತಿನಲ್ಲಿ ಆ ಥರ ವ್ಯಕ್ತಿ, ಎಲ್ಲ ಗುಣಗಳು ಇರಬೇಕು, ಯಾವ ದೋಷವೂ ಇರಬಾರದು, ಅಂತಹ ಒಬ್ಬ ವ್ಯಕ್ತಿ ನಮಗೆ ಜಗತ್ತಿನಲ್ಲಿ ಕಂಡಿಲ್ಲ ಅಂತ ತಾನೇ. ಭಗವಂತ ಈ ಜಗತ್ತಿಗೆ ಸೇರಿಲ್ಲ ಅಂದ್ಬಿಟ್ರು ಆಚಾರ್ಯ. ಅದಕ್ಕೆ ಈ ಜಗತ್ತಿನಲ್ಲಿ ನೀನು ನೋಡೋಕ್ಕಾಗಲ್ಲ. ಭಗವಂತ ಜಗತ್ತಿನಲ್ಲಿ ಸೇರಿದ್ದಿದ್ರೆ ನಿಂಗಂಥ ವ್ಯಕ್ತಿ ಸಿಗ್ತಾ ಇತ್ತು. ಭಗವಂತ ಈ ಜೀವ ಜಡಕ್ಕಿಂತ ಏನಾಗಿದ್ದಾನವನು? ಸಮತೀತ ಕ್ಷರಾಕ್ಷರಂ. ಕ್ಷರ ಅಂದರೆ ಬ್ರಹ್ಮದೇವರಿಂದ ಹಿಡಿದು ನಮ್ಮ ಪರ್ಯಂತ ದೇಹನಾಶ ಇರೋದ್ರಿಂದ ನಮಗೆಲ್ಲ ಕ್ಷರ ಅಂತ ಕರೀತಾರೆ. ನಾವೆಲ್ಲ ಯಾರು? ಕ್ಷರ ಪುರುಷರು. ನಾವೆಲ್ಲ ಬ್ರಹ್ಮದೇವರಿಂದ ಹಿಡಿದು ನಮ್ಮ ತನಕ ಈ ಶರೀರ ನಾಶ ಹೊಂದೋದ್ರಿಂದ ಇದಕ್ಕೇನಂತ ಕರೀತಾರೆ? ಕ್ಷರಪುರುಷರು ಅಂತ ಕರೀತಾರೆ. ಲಕ್ಷ್ಮೀದೇವಿಗೆ ಅಕ್ಷರ ಅಂತ ಹೆಸರು. ಅವಳಿಗೆ ದೇಹ ಕೂಡ ನಾಶ ಆಗಲ್ಲ, ದೇಹನೂ ನಾಶ ಇಲ್ಲದೆ ಇರೋದ್ರಿಂದ ಅವಳಿಗೇನಂತ ಹೆಸರು? ಅಕ್ಷರ ಅಂತ ಹೆಸರು. ಅಲ್ಲಿಗೆ ಜಗತ್ತಿನಲ್ಲಿ ಎಷ್ಟು ಟೈಪ್ ಇದ್ದಾರೆ ಭಗವಂತನನ್ನು ಬಿಟ್ಟು ಬಿಟ್ಟರೆ ಇರೋರು ಯಾರು? ಕ್ಷರ ಅಕ್ಷರ. ಈ ಕ್ಷರಾಕ್ಷರಗಳಿಗೆ ಮೀರಿದವನು ಭಗವಂತ. ಹಾಗಾಗಿ ಇಲ್ಲಿಲ್ಲ ಅಂದ ಮಾತ್ರಕ್ಕೆ ಅಲ್ಲಿಲ್ಲ ಅಂತ ತಿಳ್ಕೊಂಬಿಡ್ಬೇಡ. ಇಲ್ಲಿರೋದು ಬರೀ ಕ್ಷರ ಮತ್ತು ಅಕ್ಷರ ಪುರುಷರು ಇಷ್ಟೇ, ಅಕ್ಷರನೂ ಇಲ್ಲ. ಹೋಗಲಿ, ಅವಳನ್ನು ತಗೊಂಡ್ರು, ಕ್ಷರ ಅಕ್ಷರ ಎರಡೇ ಇರೋದು ಜಗತ್ತಿನಲ್ಲಿ. ಆದರೆ ಭಗವಂತ ಸಮತೀತ ಅಂದರೆ ಚೆನ್ನಾಗಿ ದಾಟಿದವನು, ಕ್ಷರ ಮತ್ತು ಪುರುಷರನ್ನು ಚೆನ್ನಾಗಿ ದಾಟಿದವನು. ನಿಮ್ಗೆಂಗೆ ಗೊತ್ತಾಯಿತು ಅಂದರು? ಭಗವದ್ಗೀತೆ ಓದು ಅಂದರು. ದ್ವಾವಿಮೋ ಪುರುಷೋ ಲೋಕೆ ಕ್ಷರಶ್ಚ ಅಕ್ಷರ ಏವ ಚ ಕ್ಷರಸರ್ವಾಣಿ ಭೂತಾನಿ ಕೂಟಸ್ಥೋ ಅಕ್ಷರ ಉಚ್ಚತೆ ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದ. ಕೃಷ್ಣ ತಾನೇ ಹೇಳಿದ್ದಾನೆ 15ನೇ ಅಧ್ಯಾಯದಲ್ಲಿ. ಗೊತ್ತಿದೆಯೋ ಇಲ್ಲೋ ನೋಡು, ಈ ದೋಷವನ್ನು ಅಥವಾ ಈ ಶಂಕಾವನ್ನು, ಡೌಟನ್ನು ಪರಿಹಾರ ಮಾಡಬೇಕಾದರೆ ಅದು ಬೇಕು. ಅದಕ್ಕೆ ಅವರು ಸಮತೀತ ಕ್ಷರಾಕ್ಷರ ಆಗಿರೋದ್ರಿಂದಲೇ ಅವನು ನಿರ್ದೋಷ ಶೇಷ ಸದ್ಗುಣ ಆಗಿರೋದು. ಜಗತ್ತಿನಲ್ಲಿರೋರು ಈ ಥರ ಇಲ್ಲ, ಜಗತ್ತಿನಲ್ಲಿರೋರಿಗೆ ಇದು ಬರಲ್ಲ. ಭಗವಂತ ಜಗತ್ತಿಗೆ ಸೇರಿದವನಲ್ಲ, ಆದ್ದರಿಂದ ಅವನಿರೋದಕ್ಕೆ ಏನೂ ತೊಂದರೆ ಇಲ್ಲ. ಉದಾಹರಣೆ ಕೊಡ್ತಾರೆ ಟೀಕಾಕೃತ್ಪಾದರು. ಸ್ವರ್ಗದಲ್ಲಿರ್ತಕ್ಕಂತಹ ಗೋವುಗಳು, ಕೆಲವು ಹಸುಗಳಿದೆಯಂತೆ ಸ್ವರ್ಗದಲ್ಲಿ, ಅವು ತಳಕೆಳಕಾಗಿ ನಡೆಯುತ್ತಂತೆ. ನೋಡಿ, ಕಾಲು ಮೇಲೆ ಮಾಡಿಕೊಂಡು ಹೊಟ್ಟೆ ಕೆಳಗಡೆ ಮಾಡಿಕೊಂಡು ನಡೆಯುತ್ತಂತೆ. ಲೋಕದ ಹಸುಗಳೆಲ್ಲ ಕಾಲು ಕೆಳಗಡೆ ಇರುತ್ತೆ, ಹೊಟ್ಟೆ ಮೇಲ್ಗಡೆ ಇರುತ್ತೆ. ಅದು ತಲೆಕೆಳಕ ನಡೆಯುತ್ತಂತೆ, ಕಾಲು ಮೇಲೆ ಮಾಡಿಕೊಂಡು ಕೆಳಗಡೆಯಿಂದ ನಡೆಯುತ್ತೆ, ಸ್ವರ್ಗದಲ್ಲಿ ಇದೆಯಂತೆ. ಉತ್ತಾನಾನಾಂ ವಹನಂ. ಇಂಥ ಸ್ವರ್ಗದಲ್ಲಿ ಇಂಥ ಹಸು ಇದೆ ಅಂದರೆ ಯಾರಾದರೂ ನಂಬ್ತಾರಾ? ಅಯ್ಯೋ ಚಂದಮಾಮ ಕತೆ ಹೇಳಬೇಡ ಹೋಗಯ್ಯ ಅಂತಾರೋ. ಆ ರಾಕ್ಷಸ ಇದ್ದ, ಈ ರಾಕ್ಷಸ ಇದ್ದ, ಅವನು ಹಂಗಿತ್ತು ಹಿಂಗಿತ್ತು, ಕೋರೆ ಅಲ್ಲಿತ್ತು, ಅದೇ ಏನೂ ಇಲ್ಲ, ಸುಮ್ಮನೆ ಮಕ್ಕಳಿಗೆ ನಿದ್ದೆ ಬರೋಕ್ಕೋಸ್ಕರ ಒಂದಷ್ಟು ಕತೆ ಹೇಳಿರ್ತಾರೆ. ಹಂಗೆ ಇದೆಲ್ಲ ಸುಮ್ಮನೆ ನೀವು ಏನೋ ಹೇಳಿದ್ದೀರಾ, ಯಾರೂ ನಂಬಲ್ಲ. ಯಾಕಂದರೆ ಲೋಕದಲ್ಲಿ ಕಾಲು ಮೇಲೆ ಮಾಡಿಕೊಂಡು ಹೊಟ್ಟೆ ಕೆಳಗಡೆ ಮಾಡಿಕೊಂಡು ನಡೆಯೋ ಅಂಥ ಹಸು ಇಲ್ಲವೇ ಇಲ್ಲ. ನಾವು ಅದನ್ನು ನೋಡೂ ಇಲ್ಲ, ನಮ್ಮ ತಲೆ ಒಳಗದು ಹೋಗೋದೂ ಇಲ್ಲ, ಯಾರನ್ನ ಹೇಳಿದ್ರೆ ನಂಬೋದೂ ಇಲ್ಲ. ನೀನು ನಂಬಲ್ಲ ಅಂದ ಮಾತ್ರಕ್ಕೆ ಸ್ವರ್ಗದಲ್ಲಿ ಇಲ್ವಾ ಅಂತ ಕೇಳ್ತಾರೆ ಟೀಕಾರಾಯರು. ಯಾಕೆ ಅಂದರೆ ನೀ ನೋಡಿರೋ ಹಸುಗಳೆಲ್ಲ ಭೂಲೋಕದ ಹಸುಗಳು, ಭೂಲೋಕದ ಹಸುಗಳಿಗೆ ಈ ಸಾಮರ್ಥ್ಯ ಇಲ್ಲ. ನಾವು ಹೇಳ್ತಾ ಇರೋದು ಸ್ವರ್ಗಲೋಕದ ಹಸು ಅದು. ಸ್ವರ್ಗಲೋಕದ ಹಸುಗೆ ಆ ಸಾಮರ್ಥ್ಯ ಇರ್ಬೋದು, ನೀನು ಯಾಕೆ ಇಲ್ಲಿಲ್ಲ ಅಂತ ಮಾತ್ರಕ್ಕೆ ಅಲ್ಲೂ ಇರಲ್ಲ ಅಂತ ಹೇಳ್ತಾ ಇದೀಯ? ಅಲ್ಲೂ ಇರಲ್ಲ ಅಂತ ಯಾಕೆ ಹೇಳ್ತೀಯ? ಯಾಕಿರಬಾರ್ದು?
ನಾವದನ್ನು ಉಪಯೋಗಿಸ್ತಿಲ್ಲ ಅಂತ ಮಾತ್ರಕ್ಕೆ ಯಾರೂ ಉಪಯೋಗಿಸಲ್ಲ ಅಂತ. ಬಂಗಾರದ ತಟ್ಟೆಯಲ್ಲಿ ಊಟ ಮಾಡ್ತಾರಪ್ಪ ಕೆಲವರು, ಏ ಎಲ್ಲರೂ ಊಟ ಮಾಡ್ತಾರೆ ಸದ್ಯ, ಒಂದಿಷ್ಟು ಉಂಗುರ ಮಾಡಿಸ್ಕೊಂಬಕ್ಕೆ ಬಂಗಾರ ಇರಲ್ಲ, ಇನ್ನು ತಟ್ಟೆಲಿ ಊಟ ಮಾಡೋದೇನು ಬಂತು ಅಂದರೆ ನಿನ್ನ ಹತ್ರ ಇಲ್ಲ, ಅದಕ್ಕೇನು ಮಾಡೋಕ್ಕಾಗತ್ತೆ? ರಾಜರ ಮನೆಗಳಲ್ಲಿ ಹೋಗಿ ನೋಡ್ಕೊಂಬ, ಅರಮನೆಗಳಲ್ಲಿ ಬಂಗಾರದ ತಟ್ಟೆಲಿ ಊಟ ಮಾಡ್ತಾರೆ ಅವರು. ನೀ ಮಾಡಲ್ಲ ಅಂದರೆ ಯಾರೂ ಮಾಡಲ್ಲ ಅಂತರ್ಥನ? ಹಾಗೆ ಅವರು ಟೀಕಾರರು ಉದಾಹರಣೆ ಕೊಡ್ತಾರೆ, ತದ್ವತ್ ಅದು ಭೂಲೋಕಕ್ಕೆ ಸೇರಿದ ಹಸು ಮಾತ್ರ ನೀನು ನೋಡ್ತಾ ಇರೋದು, ಅದಕ್ಕೆ ಅದೆಲ್ಲ ಕಾಲು ನೆಲದ ಮೇಲೆ ಕಾಲಿಟ್ಕೊಂಡು ಹೋಗೋದು, ಅದು ಸ್ವರ್ಗಲೋಕದ ಹಸು. ಕಾಂಪೌಂಡ್ ಹಾರ್ಕೊಂಬಂದ್ಬಿಡುತ್ತಂತ್ರಿ, ಅದು ದೊಡ್ಡ ಕಾಂಪೌಂಡು ಹಾರ್ಕೊಂಬಂದ್ಬಿಡುತ್ತಂತೆ ಹಸು. ನಮ್ಮ ಲೋಕದ ಹಸು ಹಾರತ್ತ ಮುಗಿದೋಯ್ತು, ಕೊಟ್ಟಿಗೆಯಲ್ಲಿ ಕಟ್ಟಿದ್ರಿ ಅಂದರೆ ಅದನ್ನು ಬಿಚ್ಚೋ ತನಕ ಅಲ್ಲೇ ಇರುತ್ತದು, ಆದರೆ ಅದಕ್ಕೆ ಆ ಸಾಮರ್ಥ್ಯ ಇದೆಯಂತೆ. ಇದನ್ನು ಒಪ್ತೀಯ ನೀನು? ಯಾಕೆ ಒಪ್ಪಲ್ಲ? ನೀನು ಲೋಕದಲ್ಲಿ ನೋಡಿಲ್ಲ, ಆದರೆ ಏನು ಸ್ವರ್ಗದಲ್ಲಿ ಇಲ್ವಾ? ಅದು ಪ್ರಾಕಾರೋದ್ಗೀರಣ ಅಂತ ಕರೀತಾರೆ ಅದಕ್ಕೆ ಶಾಸ್ತ್ರದಲ್ಲಿ. ಹಾರ್ಕೊಂಬಂದ್ಬಿಡುತ್ತಂತೆ ಕಾಂಪೌಂಡು ಆ ಹಸುಗಳು, ಸ್ವರ್ಗಲೋಕದಲ್ಲಿರೋ ಹಸುಗಳು. ನೋಡಿ ಎಷ್ಟು ಸುಂದರವಾಗಿ ಉದಾಹರಣೆಯನ್ನು ಕೊಟ್ಟು ಅದನ್ನು ಸಮರ್ಥನೆ ಮಾಡಿ ನಮ್ಮ ತಲೆ ಒಳಗೆ ತುಂಬುತ್ತಾರೆ ನೋಡ್ರಿ. ಅದು ಅದು ಟೀಕಾರಾಯರ ವೈಶಿಷ್ಟ್ಯ. ಮಧ್ವಶಾಸ್ತ್ರವದು ಗದ್ಗದ ಸಿರಿಯದಕ್ಕೆ ಟೀಕವನು ಮಾಡಿ ವಿದ್ವಜ್ಜನರಿಗೆ ತಿದ್ದಿ ಪೇಳುತ್ತಲಿ ನಾನಾ ಬಗೆಯಿಂದಲೇ ಪದ್ಧತಿ ತಿಳಿಸಿದ ಗುರುರಾಯರು ನೀವು. ಅದಕ್ಕೆ ಅವರು ವರ್ಣನೆ ಮಾಡಿರೋದು. ಆಯಿತು, ಈಗ ಸಮತೀತಕ್ಷರಾಕ್ಷರಂ ಅನ್ನೋದೇನೋ ಆಯಿತು, ಬೇಕಾಯಿತು. ಈ ಸದಾಗಮೈಕ ವಿಜ್ಞೇಯಂ ಅನ್ನೋದು ಯಾಕೆ? ಅದು ವೇಸ್ಟ್ ಅಲ್ವಾ ಅಂತ ಕೇಳ್ದ. ಅದು ವೇಸ್ಟ್ ಅಲ್ಲ ಅಂದರು ಟೀಕಾರಾಯರು. ಅದು ವೇಸ್ಟ್ ಅಲ್ಲ, ಆಚಾರ್ಯರು ಇದ್ರ ಬಗ್ಗೆ ಏನು ಮಾತಾಡಿಲ್ಲ. ಸ್ಟೋಕ ರಚನೆ ಮಾಡಿದ್ರು, ಕೊಟ್ಟುಬಿಟ್ರು, ಹೊರಟುಬಿಟ್ರು, ಅದ್ರ ಮೇಲೆ ಬಂದಿದ್ದು ಪ್ರಾಬ್ಲಮ್ಮು. ನೋಡಿ ಅದನ್ನು ಟೀಕಾರಾಯರು ಸಮರ್ಥನೆ ಮಾಡಿಕೊಡ್ತಾರೆ. ಸದಾಗಮೈಕ ವಿಜ್ಞೇಯಂ ಅನ್ನೋದು ಪ್ರಾಬ್ಲಮ್ ಅಲ್ವಾ ಅಂತ ಕೇಳಿದ್ರು. ಅದೇನು ಬೇಕಾಗಿರ್ಲಿಲ್ವಾ? ಅದೂ ಬೇಕು ಅಂದರು ಟೀಕಾರಾಯರು. ಅದೂ ಬೇಕು. ಈ ಥರ ಭಗವಂತ ಇದ್ದಾನೆ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳಿದ್ರು ಅವರು. ಲೋಕದಲ್ಲಂತೂ ಕಂಡಿಲ್ಲ, ಎಲ್ಲ ಗುಣಗಳು ಇರಬೇಕು, ಯಾವ ದೋಷವೂ ಇರಬಾರ್ದು, ಇಂಥ ಒಬ್ಬ ವ್ಯಕ್ತಿ ಜಗತ್ತಿನಲ್ಲಿ ಇಲ್ಲ. ನೀವೇನು ಹೇಳ್ತಾ ಇದ್ದೀರಾ, ಭಗವಂತ ಜಗತ್ತಿಗೆ ಸೇರಿದವನ್ನಲ್ಲ, ಜಗದ್ವಿಲಕ್ಷಣ ಅವನು, ಜಗದ್ವಿಲಕ್ಷಣ ಆಗಿರೋದ್ರಿಂದ ಅವನಲ್ಲಿ ಇರ್ಬೋದು, ಅವನಲ್ಲಿ ಇದೆ ಅಂತ ನೀವು ಹೇಳ್ತಾ ಇರೋದು. ನಿಮಗೇನು ಗೊತ್ತಾಯಿತು ಅದು ಅಂತ ಕೇಳಿದ್ರು. ನಮಗೆ ಎಲ್ಲಿಂದ ಗೊತ್ತಾಯಿತು ಗೊತ್ತಾ? ವೇದಗಳಿಂದ ಗೊತ್ತಾಯಿತು. ನೋಡಿ, ವೇದ ಪ್ರಮಾಣ ಈ ವಿಷಯದಲ್ಲಿ ಅಥಾರಿಟಿ, ಡಾಕ್ಯುಮೆಂಟ್ ತೋರಿಸು ಅಂತ ಯಾರಾದರೂ ಕೇಳಿದ್ರೆ ಸದಾಗಮಗಳೇ ಈ ವಿಷಯದಲ್ಲಿ ಡಾಕ್ಯುಮೆಂಟ್ ಅಂತ ತೋರ್ಸಕ್ಕೆ ಆಚಾರ್ಯರು ಸದಾಗಮೈಕ ವಿಜ್ಞೇಯಂ. ಭಗವಂತನನ್ನು ಯಾವುದರಿಂದ ತಿಳ್ಕೋಬೇಕು? ಸದಾಗಮಗಳಿಂದ ತಿಳ್ಕೋಬೇಕು. ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ. ನೋಡು ಉತ್ತರ ಕೊಟ್ಟು ಟೀಕಾರಾಯರು ಯಾಕೆ ಮೂರು ವಿಶೇಷಣ ಕೊಟ್ಟಿದ್ದಾರೆ? ಒಂದು ವಿಶೇಷಣ ಸಾಲದ ಅಂತ ಯಾರಾದರೂ ಪ್ರಶ್ನೆ ಮಾಡಿದ್ರೆ ಸಾಕಪ್ಪ, ಒಂದು ವಿಶೇಷಣನೇ ಸಾಕು ನಾರಾಯಣನಿಗೆ ನಮಸ್ಕಾರ ಮಾಡಬೇಕಾದ್ರೆ. ದೋಷದೂರನಾಗಿದ್ದಾನೆ, ಗುಣಪೂರ್ಣನಾಗಿದ್ದಾನೆ, ಅದಕ್ಕೆ ಭಗವಂತನಿಗೆ ನಾವು ನಮಸ್ಕಾರ ಮಾಡ್ತೀವಿ. ಅದನ್ನೇ ಲಕ್ಷ್ಮೀದೇವಿ ಹೇಳ್ತಾ ಇರೋದು. ಯಾಕಮ್ಮ ಇವ್ರನ್ನೆಲ್ಲ ಲಗ್ನ ಮಾಡ್ಕೊಂಬಲ್ಲ? ಇದ್ದಾವು ಇವರಲ್ಲಿ ಒಂದೊಂದು ಗುಣಗಳು ಸಂದಣಿಸಿವೆ ಬಹುದೋಷ. ಇವರಲ್ಲ ಸತೋಗ್ತಾರೆ, ಇವರೆಲ್ಲ ಮರಣ ಇದೆ, ಇವರಿಗೆ ಜನನ ಇದೆ, ಇವರನ್ನ ನಾನು ಲಗ್ನ ಮಾಡ್ಕೊಂಬಲ್ಲ ಅಂತಾಳೆ ಅವಳು ಲಕ್ಷ್ಮೀ ಶೋಭಾನೆಯಲ್ಲಿ. ಭಗವಂತನನ್ನ ಯಾಕೆ ಲಗ್ನ ಮಾಡ್ಕೋತೀವಿ ಅಂದ್ರೆ ಇವನು ದೋಷ ದೂರನಾಗಿದ್ದಾನೆ ನನ್ನಂತೆ, ಅವನು ದೋಷ ದೂರ. ನನಗೂ ಜನನ ಇಲ್ಲ, ಮರಣ ಇಲ್ಲ, ವೃದ್ಧಾಪ್ಯ ಇಲ್ಲ, ಬೆಳವಣಿಗೆ ಇಲ್ಲ, ಸಂಸಾರ ಇಲ್ಲ, ನಿತ್ಯ ಮುಕ್ತಳು ನಾನು, ಅವನು ನಿತ್ಯ ಮುಕ್ತಳು, ಅವನು ನಿತ್ಯ ಮುಕ್ತ, ಅದಕ್ಕೆ ನಾನು ಅವನು ಲಗ್ನ ಮಾಡ್ಕೋತೀನಿ ಅಂದ್ಲೋಳು. ಆಯ್ತಾ? ಇದರ ಮೇಲೆ ತಿರ್ಗಾ ಇನ್ನೊಂದು ಪ್ರಶ್ನೆ ಬಂತು. ಸದಾಗಮೈಕ ವಿಜ್ಞೇಯಂ ಅಂತ ಒಂದು ಶಬ್ದ ಇದೆ, ಅಲ್ಲಿ ಎರಡು ಶಬ್ದ ಇದೆ, ಸದಾಗಮ ಪ್ಲಸ್ ಏಕ, ಸದಾಗಮೈಕ ಅಂತಾಗಿದೆ. ಅದು ಎರಡು ಶಬ್ದ ಸೇರಿ ಸಂಧಿ ಆಗಿದೆ. ಸದಾಗಮೈಕ ವಿಜ್ಞೇಯಂ ಅಂತ ಪ್ರಯೋಗ ಮಾಡಿಬಿಟ್ರು ಆಚಾರ್ಯರು. ಗ್ರಾಮರ್ ಮೇಲೆ ಆಕ್ಷೇಪ,
ಹಂಗೆ ಮಾಡಬಾರ್ದು. ಈಗ ಸದಾಗಮ ಅಂತ ಒಂದು ಶಬ್ದ, ಏಕ ಅಂತ ಒಂದು ಶಬ್ದ. ಸದಾಗಮ ಪ್ಲಸ್ ಏಕ ಇಸ್ ಈಕ್ವಲ್ ಟು ಸದಾಗಮೈಕ ಆಗಿದೆ ಅದು. ಅವನು ಹಿಡ್ದ ಸ್ವಾಮಿ ಎಲ್ಲಿ ಈ ಸಂಖ್ಯಾವಾಚಕ ಶಬ್ದಗಳು ಬರುತ್ತೆ. ಏಕ ಅಂದ್ರೆ ಏನು? ಒಂದು ಅಂತ ಅರ್ಥ. ಏಕ ಅಂದ್ರೆ ಒಂದು, ಏಕಂ ಒಂದು, ಏಕ್ ದೋ ತೀನ್ ಅಂತ ಎಲ್ಲರಿಗೂ ಗೊತ್ತಿದೆ ತಾನೆ. ಏಕ್ ಅಂದ್ರೆ ಒಂದು ಅಂದ್ರೆ ಏಕ ಶಬ್ದ ಸಂಖ್ಯಾವಾಚಕ ಶಬ್ದ, ಸಂಖ್ಯೆಯನ್ನು ಹೇಳುತ್ತೆ ಅದು. ಒಂದು ಅನ್ನೋ ಸಂಖ್ಯೆಯನ್ನು ಹೇಳುತ್ತೆ. ಎಲ್ಲೆಲ್ಲಿ ಸಂಖ್ಯೆಯನ್ನ ಹೇಳುವ ಶಬ್ದ ಬರುತ್ತೋ ಅದು ಮೊದಲಿರಬೇಕು. ನೀವು ಆಮೇಲೆ ಹಾಕ್ಬಿಟ್ಟಿದ್ದೀರಾ ಅದನ್ನ. ಏಕ ಸದಾಗಮ ಅಂತ ಇರಬೇಕಾಗಿತ್ತು, ನೀವು ಸದಾಗಮೈಕ ಅಂತ ಮಾಡಿಬಿಟ್ರಿ, ಈ ತಪ್ಪು ಅಂದ ಆಚಾರ್ಯರಿಗೆ. ಗ್ರಾಮರ್ ಬರಲ್ಲ ನಿಮ್ಮ ಮಧ್ವಾಚಾರ್ಯರಿಗೆ ನೋಡಿ. ಎಲ್ಲ ಕಡೆನೂ ನೋಡ್ರಿ, ಬೇಕಾರೆ ಪಂಚ ಪಾಂಡವರು, ಪಂಚ ಮೊದಲು ಬಂದಿದೆ ಆಮೇಲೆ ಪಾಂಡವರು ಬಂದಿದೆ. ಚತುರ್ವೇದಗಳು, ಚತು ನಾಲ್ಕು ಅನ್ನೋದು ಮೊದಲು ಬಂದಿದೆ ಆಮೇಲೆ ವೇದ ಆಮೇಲೆ ಬಂದಿದೆ. ತ್ರಿಮೂರ್ತಿ, ತ್ರೀ ಮೊದಲು ಬಂದಿದೆ ಮೂರ್ತಿ ಆಮೇಲೆ ಬಂದಿದೆ. ಪಂಚಾಮೃತ, ಪಂಚ ಮೊದಲು ಬಂದಿದೆ ಆಮೇಲೆ ಅಮೃತ ಬಂದಿದೆ. ಪಂಚಗವ್ಯ, ಪಂಚ ಮೊದಲು ಬಂದಿದೆ. ಷಡ್ ಋತು, ಷಡ್ ಅನ್ನೋದು ಮೊದಲು ಬಂದಿದೆ ಋತು ಆಮೇಲೆ ಬಂದಿದೆ. ಸಪ್ತಋಷಿ, ಅಷ್ಟವಸುಗಳು, ನವಗ್ರಹಗಳು, ದಶ ದಿಕ್ಕುಗಳು, ದಶಾವತಾರ, ನೀವೇ ಹೇಳ್ತೀರಾ ದಶ ಮೊದಲು ಬರಬೇಕು. ಎಲ್ಲೆಲ್ಲಿ ಸಂಖ್ಯಾವಾಚಕ ಇದೆಯೋ ಅದೆಲ್ಲ ಮೊದಲು ಬರಬೇಕು. ತ್ರಿನೇತ್ರ ಅಂತಾರೋ ನೇತ್ರತ್ರಿ ಅಂತಾರೋ ಯಾರಾದರೂ? ತ್ರಿ ನೋಡು ಮೊದಲು ಹಾಕಿದ್ದೀರಾ ಸಂಖ್ಯಾವಾಚಕ ಶಬ್ದ. ಎಲ್ಲ ಕಡೆ ಹಿಂಗೆ ಇರೋದು. ಅಮೃತ ಪಂಚ ಕೊಡಿ ಅಂತಾರ, ಪಂಚಾಮೃತ ಕೊಡಿ ಅಂತಾರ. ಆದ್ದರಿಂದ ಏಕ ಶಬ್ದ ಮೊದಲು ಬರಬೇಕಾಗಿತ್ತು. ಸದಾಗಮ ಏಕ ಮಾಡಿಬಿಟ್ಟು ಯಾರೇ ನಿಮ್ಮ ಗುರುಗಳು, ಏಕ ಸದಾಗಮ ವಿಜ್ಞೇಯಂ ಅಂತಿರಬೇಕಾಗಿತ್ತು. ಅಲ್ಲಿಂದ ಶುರು, ಆ ಪ್ರಾರಂಭದಿಂದಲೇ ಶುರು. ಅದೇ ತಪ್ಪು ಅಂದ್ಬಿಟ್ಟ ಅವನು. ನಮಗೂ ಇವರು ಇಷ್ಟೊಂದು ಉದಾಹರಣೆ ಕೊಟ್ಟಿದ್ದು, ನಮಗೂ ಹೂ ಅಂದ್ಬಿಡ್ತು. ಹೌದು ನೋಡಿ, ಎಲ್ಲ ಕಡೆ ಸಂಖ್ಯಾವಾಚಕ ಶಬ್ದಗಳೆಲ್ಲ ಮೊದಲು ಬಂದಿದೆ. ಸಪ್ತರ್ಷಿಗಳು, ಷಡ್ರುತುಗಳು, ನವಗ್ರಹಗಳು, ದಶಾವತಾರ, ಎಲ್ಲ ಸಂಖ್ಯಾವಾಚಕ ಪದ ಎಲ್ಲ ಮೊದಲು ಬಂದ್ಬಿಟ್ಟಿದೆ. ಅದನ್ನು ಅನುಸರಿಸಿ ಏಕಸದಾಗಮ ವಿಜ್ಞೇಯಂ ಅಂತಿರ್ಬೇಕಾಯ್ತು. ಸದಾಗಮೈಕ ವಿಜ್ಞೇಯಂ ಅಂತ ನಿಮ್ಮ ಗುರುಗಳು ಹೆಂಗೆ ಪ್ರಯೋಗ ಮಾಡಿಬಿಟ್ರು? ತಪ್ಪಲ್ವಾ? ಏನು ಗ್ರಾಮರೇ ಬರಲ್ಲ ನಿಮ್ಮ ಗುರುಗಳಿಗೆ ಅಂದರು ಬೇರೆಯವರೆಲ್ಲ. ನಮ್ಮಂಥವರಾಗಿದ್ದರೆ ಹ್ಞೂ ಅಂದು ಬಿಡ್ತಾ ಇದ್ವಿ ನಾವು. ಏನೋ ಬಿಡ್ರಿ, ಒಂದು ಕಡೆ ಮಿಸ್ಟೇಕ್ ಆಗಿದೆ ಏನಂದ್ರೆ ಆಫ್ಟರ್ ಆಲ್. ಅಥವಾ ಕೆಲವರಿಗೆಲ್ಲ ಏನು ನಮ್ಮ ಗುರುಗಳನ್ನು ಹಿಂಗೆ ಅಂದ್ಬಿಟ್ರು ಅಂತ ಮುಖ ಬಾಡೋಗತ್ತೆ. ಸಪ್ಪೆ ಮುಖವಾಗಿ ಕೂತ್ಕೊಂಡ್ಬಿಟ್ವಿ, ಏನೋ ಹೇಳಕ್ಕೆ ಹೊರಟ್ವಿ. ನೋಡಿ, ಒಂದು ಪ್ರಾರಂಭದಲ್ಲೇ ಪ್ರಥಮೆ ಕವಳೆ ಮಕ್ಷಿಕಾಪಾತಃ ಅಂತ ನಮ್ಮಲ್ಲೊಂದು ಗಾದೆ. ತುಂಬ ಹಸುವಾಗಿತ್ತು ಪಾಪ, ಚೆನ್ನಾಗಿ ಬಡಿಸಿದ್ರು, ಎಲೆಗೆಲೆ ಹಾಕ್ಕೊಂಡು ಮೊದಲನೇ ತುತ್ತಲ್ಲೇ ನೊಣ ಬಿದ್ದುಬಿಡ್ತಂತೆ ಅವನಿಗೆ. ಅವನಿಗೆ ಊಟನೇ ಅಸಹ್ಯ ಆಗೋಯ್ತು, ಬಿಟ್ಟು ಹೊಟ್ಟೋದ. ಇದಕ್ಕೆ ಪ್ರಥಮೆ ಕವಳೆ ಮಕ್ಷಿಕಾಪಾತ ಅಂತ ಕರೀತಾರೆ. ಇನ್ನೇನು ಬಾಯಲ್ಲಿ ತಿನ್ನಬೇಕು, ಮೊದಲನೇ ತುತ್ತಿನಲ್ಲೇ ಒಂದು ಸತ್ತು ನೊಣ ಬಿದ್ದುಬಿಡ್ತು. ಅದನ್ನು ಪಕ್ಕಕ್ಕಾಗಿ ತಿನ್ನೋರ್ಗೇನು ಯೋಚನೆ ಇಲ್ಲ, ಏನೇನೋ ಬಿದ್ದಿರುತ್ತೆ ಬಿಡ್ರಿ, ಅದೆಲ್ಲ ಪಕ್ಕಕ್ಕಾಗಿ ತಿಂತೀವಿ ನಾವು ಅಂದರೆ ಅಸಹ್ಯ ಬಂದ್ಬಿಟ್ರೆ ಆಮೇಲೆ ಮುಂದೆ ಭೋಜನ ಇಷ್ಟ ಆಗಲ್ಲ. ಹಾಗೆ ಮೊದಲನೇ ಶಬ್ದದಲ್ಲೇ ನೀವು ಆಚಾರ್ಯರ ಮೇಲೆ ಆಕ್ಷೇಪ ತೋರಿಸ್ಬಿಟ್ರೆ ಆ ಗ್ರಂಥ ಓದಬೇಕು ಅಂತಿರೋನು ಯಾಕೋ ಸರಿ ಇಲ್ಲ ಬಿಡಪ್ಪ ಬೇಡ ಅಂತ ಮುಚ್ಚಿಟ್ಬಿಡ್ತಾನೆ ಅವನು. ಮುಖ ಬಾಡೋಯ್ತು. ನಮ್ಮ ಗುರುಗಳು ನಾವು ಸರ್ವಜ್ಞಾಚಾರ್ಯರು ಅಂತ ಹೇಳ್ತೀವಿ, ಮಹಾವ್ಯಾಕರಣ ಶಾಸ್ತ್ರರು ಅಂತ ಹೇಳ್ತೀವಿ, ಇದೇನು ಹಿಂಗೆ ತೋರಿಸ್ಬಿಟ್ಟ? ಟೀಕಾರ ಹೇಳ್ತಾ, ನಾನು ಹೇಳ್ತೀನಿ ಕೇಳು, ನಾನು ಹೇಳ್ತೀನಿ, ನಿನಗೆ ಅರ್ಥವಾಗಿಲ್ಲ ಅದು, ನಿನಗೆ ಅರ್ಥವಾಗಿಲ್ಲ. ಆಚಾರ್ಯರು ಪ್ರಯೋಗ ಮಾಡಿರೋದು ನಿನಗೆ ಅರ್ಥವಾಗಿಲ್ಲ, ನಾನು ಹೇಳ್ತೀನಿ ಕೇಳು ಅಂದ್ರು ಅವರು. ಏನು ಅಂದ ಅವನು? ನೀನೇನು ಹೇಳಿದ್ದು? ಎಲ್ಲೆಲ್ಲಿ ಎರಡು ಪದಗಳು ಸೇರಿದಾಗ ಒಂದು ಪದ ಸಂಖ್ಯಾವಾಚಕ ಪದ ಆಗಿದೆಯೋ ಅದು ಮೊದಲು ಬರಬೇಕು ಪಂಚಾಮೃತದಂತೆ ಅಂತ ತಾನೇ ನೀನು ಹೇಳಿದ್ದು? ಎಸ್, ಅಗ್ರೀಡ್, ಒಪ್ಪದೆ ಅಂದ್ಬಿಟ್ರು ಟೀಕಾರ್ಯರು. ಒಪ್ಪದೆ, ನೀನು ಹೇಳಿದ್ದು ಸರಿ. ಮತ್ತು ಬರ್ದಿಲ್ವಲ್ಲ ನಿಮ್ಮ ಗುರುಗಳು ಅಂದ. ಹೌದು, ಅಲ್ಲೇ ಇರೋದು ಮರ್ಮ ಅಂದರು ಟೀಕಾರ್ಯರು. ಅಲ್ಲೇ ಇರೋದು ಮರ್ಮ ಪೆದ್ದಂಬಟ್ಟ, ಅಲ್ಲಿರೋ ಏಕಶಬ್ದ ಅದು ಸಂಖ್ಯಾವಾಚಕ ಅಲ್ಲ ಅಂದ್ಬಿಟ್ರು ಟೀಕಾರ್ಯರು. ಅದು ಸಂಖ್ಯೆ ಆಗಿದ್ದಿದ್ರೆ ಮುಂಚೆ ಬರಬೇಕಾಗಿತ್ತು. ಏಕಶಬ್ದಕ್ಕೆ ಸಂಖ್ಯಾವಾಚಕ ಅಲ್ಲ.
ಅದು ಏಕ ಒನ್ ಅನ್ನೋ ಸಂಖ್ಯಾವಾಚಕ ಅಲ್ಲ, ಏಕಶಬ್ದ. ಅದೇನೋ ಸಂಖ್ಯೆ ಆಗಿದ್ರೆ ಮುಂಚೆ ಬರ್ಬಿಡ್ಬೋದಾಗಿತ್ತು. ಆಚಾರ್ಯರು ಅದು ಸಂಖ್ಯಾವಾಚಕ ಶಬ್ದ ಅಲ್ಲ ಅದು. ಮತ್ತು ಏಕ ಅಂದರೆ ಏನು ಅಂದರೆ ಕೇವಲ ಅಂತ ಅರ್ಥ. ಏಕಶಬ್ದಕ್ಕೇನು ಕೇವಲ, ಕೇವಲ ಸದಾಗಮಗಳಿಂದ ತಿಳಿಯಲ್ಪಡೋನು ಅಂತ ಅರ್ಥ. ಅದಕ್ಕೆ ಸದಾಗಮೈಕ ವಿಜ್ಞೇಯಂ, ಭಗವಂತನನ್ನು ಯಾವುದರಿಂದ ತಿಳ್ಕೋಬೇಕು? ಕೇವಲ ಸದಾಗಮಗಳಿಂದ ತಿಳ್ಕೋಬೇಕೇ ಹೊರತು ದುರಾಗಮಗಳಿಂದ ತಿಳ್ಕೋಬಾರದು. ಅಲ್ಲಿ ಕೇವಲ ಅನ್ನೋ ಅರ್ಥದಲ್ಲಿ ಇದೆ ಏಕಶಬ್ದ. ಅಲ್ರಿ, ಏಕಶಬ್ದಕ್ಕೆ ಕೇವಲ ಅನ್ನೋ ಅರ್ಥ ಎಲ್ಲಿಂದ ತಂದ್ರಿ ನೀವು ಅಂದ. ಅಮರಕೋಶ ಓದು ಅಂದರು ಟೀಕಾರ್ಯರು. ಏಕೇ ಮುಖ್ಯಾನ್ಯ ಕೇವಲ, ಏಕಶಬ್ದಕ್ಕೆ ಮುಖ್ಯ ಅಂತ ಒಂದು ಅರ್ಥ ಇದೆ, ಕೇವಲ ಅಂತ ಒಂದು ಅರ್ಥ ಇದೆ, ಒಂದು ಅಂತ ಒಂದು ಅರ್ಥ ಇದೆ. ನಾವು ಅದರಲ್ಲಿ ಕೇವಲ ಅನ್ನೋ ಅರ್ಥ ತಗೊಂಡಿದ್ದೀವಿ. ಅದು ಸಂಖ್ಯಾವಾಚಕ ಅಲ್ಲ. ಸಂಖ್ಯಾವಾಚಕ ಆಗಿದ್ದರೆ ಮೊದಲು ಬರಬೇಕು ಅಂತ ರೂಲ್ಸೇ ಹೊರತು, ಕೇವಲ ಅನ್ನೋ ಅರ್ಥ ಇದ್ದಾಗ ಮೊದಲು ಬರಬೇಕು ಅಂತ ರೂಲ್ಸ್ ಇಲ್ಲ. ಮೊದಲು ಬರಬೇಕು ಅಂತ ರೂಲ್ಸ್ ಇಲ್ಲ. ಆದ್ದರಿಂದ ನಮ್ಮ ಗುರುಗಳು ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ಸರಿಯಾಗಿದೆ ಎಂದು ಟೀಕಾರ. ಈಗ ನಾವೆಲ್ಲ ತಲೆ ಎತ್ತಿದ್ವಿ ಸದ್ಯ, ಹಬ್ಬ ಯಾರೋ ಒಬ್ಬರು ಬಂದು ರಿಪೇರಿ ಮಾಡಿದ್ರಲ್ಲ, ಏನೋ ಬರೆದ್ಬಿಟ್ಟು ನಮ್ಮ ಗುರುಗಳ ಮೇಲೆ ಅಂತ ಎಲ್ಲ ತಲೆ ತಗ್ಗಿಸ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ವಿ ನಾವು. ಯಾವಾಗ ಟೀಕಾಕೃತ್ಪ ಆದ್ರೆ ಬಂದರು ಇದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಗೊತ್ತಾಗಿಲ್ಲ ಅಂತ ಹೇಳಿಬಿಟ್ರು, ನಾವೆಲ್ಲ ಎದ್ದು ನಿಂತ್ಕೊಂಡ್ವಿ ಟೀಕಾರಾಯರಿಗೆ. ಜೈ ಅಮಿತ ದ್ವಿಜಾವಳಿ ಕುಮುದಗಳರಳಿಸಿ ವಿಮತರ ಮುಖ ಕಮಲಂಗಳ ಬಾ. ಅವ್ರ ಮುಖ ಎಲ್ಲ ಬಾಡೋಯ್ತು ಇವಾಗ, ಏನೋ ಹೇಳಕ್ಕೆ ಬಂದರು ನಮ್ಮ ಮೇಲೆ ದೋಷ. ಯಾವಾಗ ಟೀಕಾರಾಯರು ಉತ್ತರ ಕೊಟ್ಬಿಟ್ರು, ಅವ್ರ ಮುಖ ಬಾಡೋಯ್ತು ನಮ್ಮ ಮುಖ ಅರಳುಬಿಡ್ತು. ಅದನ್ನೇ ಅವರು ವ್ಯಾಸರಾಜರು ಹೇಳ್ತಾ ಇರೋದು. ಅಮಿತ ದ್ವಿಜಾವಳಿ ಕುಮುದಗಳರಳಿಸಿ ವಿಮತರ ಮುಖ ಕಮಲಂಗಳ ಬಾಡಿಸಿ ಸ್ವಮತರ ಹೃತ್ಸಂತಾಪಗಳೋಡಿಸಿ ವಿಮಲ ಸುಕೀರ್ತಿಯ ಪಡೆದೆಯೋ ಚಂದ್ರ ಎದುರಾರೈ ಗುರುವೇ ಸಮರಾರೈ. ಮದನ ಗೋಪಾಲನ ಪ್ರಿಯ ಜಯರಾಯ, ಮದನ ಗೋಪಾಲನ ಪ್ರಿಯ ಜಯರಾಯ, ಮದನ ಗೋಪಾಲನ ಪ್ರಿಯ ಜಯರಾಯ, ಎದುರಾರೈ ಗುರುವೇ ಸಮರಾರೈ. ವ್ಯಾಸರಾಜರು ಬರೆದ್ರು. ಈ ಥರ ಒಂದೊಂದು ಸೆಂಟೆನ್ಸ್ಗೂ ಕೂಡ ಅರ್ಥ ಮಾಡಿಸಿ 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 ಪಾಠ ಹೇಳಿರ್ತಕ್ಕಂತಹ ಗುರುಗಳು ನಾಳೆ ಆರಾಧನೆ ಮಾಡತಕ್ಕಂತಹ ಮಹಾನುಭಾವರು. ಅದಕ್ಕೇ ಅವರ ಆರಾಧನೆಯಲ್ಲಿ ಪಾಲ್ಗೊಳ್ಳೋದು, ಚಿಂತನೆ ಮಾಡೋದು, ಸಹಾಯ ಮಾಡೋದು, ಏನು ಮಾಡಿದ್ರೂ ಪವಿತ್ರರೇ ಅವರು. ಅವರಷ್ಟು ಪವಿತ್ರ ತಮ ಆದ್ದರಿಂದ ಅವರ ಆರಾಧನೆ ಅಂತ ಬಾಯಲ್ಲಿ ಹೇಳಿದ್ರೇ ಪುಣ್ಯ ಅಂತ. ಅಯ್ಯೋ ವೀಕ್ ಡೇಸ್ ಬಂದುಬಿಟ್ಟಿದೆ, ರಜಾ ಆಗಿದ್ದರೆ ಬಂದುಬಿಡ್ತಾ ಇದ್ವಿ ನಾವು, ವೀಕ್ ಡೇಸ್ ಬಂದುಬಿಟ್ಟಿದೆ ಆರಾಧನೆ ಅಂತ ಕೆಲವರು. ವ್ರತದಲ್ಲಿ ಬಂದ್ಬಿಟ್ಟಿದೆ, ಏನು ಊಟ ಸೇರಲ್ಲ, ಇದೊಂದು ಪ್ರಾಬ್ಲಮ್ಮು, ಇದು ಮೇನ್ ಮೇಜರ್ ಪ್ರಾಬ್ಲಮ್ ಇದು. ಯೋ ಜೈತೀರ್ಥರ ಆರಾಧನೆ ಮುಂದೆ ಶ್ರಾವಣ ಮಾಸದಲ್ಲಿ ಬರಬಾರ್ದಾಗಿತ್ತಾ, ಒಳ್ಳೆ ಪುಷ್ಟಾನ್ನ ಸಿಗ್ತಾ ಇತ್ತು ನೋಡಿ. ರಾಯರ ಆರಾಧನೆ ಎಷ್ಟು ಚೆನ್ನಾಗಿರುತ್ತೆ. ಈಗೇನು ಬರಲ್ಲ, ತರಕಾರಿ ಇಲ್ಲ ಏನಿಲ್ಲ, ಸಪ್ಪೆ ಸಪ್ಪೆ ಸಪ್ಪೆ. ಇನ್ನು ಕೆಲವ್ರು ಹಿಂಗೆ ಬೇಡ ಅಂದ್ರು, ಅವರು ಬೇಡ ಅಂತಾರೆ. ನಿಮಗೆ ಟೈಮ್ ಇಲ್ವಾ, ರಜಾ ಇಲ್ವಾ, ಆರಾಧನೆ ಬರೋಕ್ಕೆ ರಜಾ ಇಲ್ವಾ, ಬೇಡ, ಮನೇಲೇ ಕೂತ್ಕೊಂಡು ಜೈತೀರ್ಥ ಅಂದ್ಬಿಡು. ಜಯಂದು ನುಡಿಯಲು ಜಯಶೀಲನಾಗುವ, ಯಾಯಂದು ನುಡಿಯಲು ಯಮನಂಜುವ, ತಿಯಂದು ನುಡಿಯಲು ತಿಮಿರ ಪಾತಕ ಹಾನಿ, ತಾಯಂದು ನುಡಿಯಲು ತಾಪತ್ರಯ ಪರಿಹಾರ. ಟಿಕರಾಯರ ಪಾದ ಸೋಕಿದ ಕೊನೆ ಧೂಳಿ ತಾಕಿದ ಮನುಜರಿಗೆ. ಹೋರಿ ಮನೇಲೇ ಜೈತೀರ್ಥ ಅಂದ್ಬಿಡಪ್ಪ, ಇಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅವರು. ವಿಜಯದಾಸರು ಬರೀತಾರೆ, ಅಷ್ಟು ಮಹಾನುಭಾವರು ಟೀಕಾಕೃತ್ಪಾದರು. ಅಂತಹವರ ಆರಾಧನಾ ನಾಳೆ, ಅದರಲ್ಲೆಲ್ಲ ಪಾಲ್ಗೊಂಡು ಧನ್ಯರಾಗಲಿ ಅಂತ ಹೇಳಿ ಇವತ್ತಿನ ಪ್ರವಚನವನ್ನು ಅವರ ಪಾದಾರವಿಂದಗಳಲ್ಲಿ ಸಮರ್ಪಣೆ ಮಾಡ್ತಾ ಇದೆ. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಮಧ್ವೇಶಾರ್ಪಣಮಸ್ತು.